ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನೀವೀಗ ನೋಡ್ತಾ ಇರೋದು DSERT 7th ಸ್ಟ್ಯಾಂಡರ್ಡ್ ಸಿಲೆಬಸ್ನಲ್ಲಿ ಸೈನ್ಸ್ 10th ಚಾಪ್ಟರ್ನ ನೋಡ್ತಾ ಇದ್ದೀವಿ, ಜೀವಿಗಳಲ್ಲಿ ಉಸಿರಾಟ. ನಾನು ಸಿಂಧು MS. ಐ ಹೋಪ್ ನಾನು ಮಾಡ್ತಾ ಇರುವಂತಹ ವೀಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂಥೇಳಿ. ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಹಾಗೆ ದೀಕ್ಷಾ ಪೋರ್ಟಲಲ್ಲಿರುವಂತಹ ಕ್ವೆಶನ್ಸ್ಗಳು, ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳ ಸೊಲ್ಯೂಷನ್ಸ್, ಅಭ್ಯಾಸ ಪ್ರಶ್ನೆಗಳ ಒಂದು ಉತ್ತರಗಳು ಹೇಗಿರುತ್ತೆ, ಅಪ್ಲೈಡ್ ಪ್ರಶ್ನೆಗಳನ್ನು ನಾವು ನೋಡ್ತಾ ಬಂದ್ವಿ. ಇದೇ ರೀತಿಯಾಗಿ ಮುಂದುವರಿಸ್ತಾ ಬರೋಣ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕಮೆಂಟ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಅಂತೇನು ಹೇಳ್ತೀವಲ್ಲ, ಅದು ಬೇಕಾಗುತ್ತೆ. ಸೊ ಕೀಪ್ ಮೈಂಟೈನ್ ದಟ್. ಹಾಗಿದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಜೀವಿಗಳಲ್ಲಿ ಉಸಿರಾಟ. ಓಕೆ, ಹೆಸರಲ್ಲೇ ನೋಡ್ತಿದ್ದ ಹಾಗೆ ನೀವು ಈ ಚಾಪ್ಟರ್ನಲ್ಲಿ ತಿಳ್ಕೊಳ್ಳೋದು ಉಸಿರಾಟದ ಬಗ್ಗೆ, ಉಸಿರಾಟದ ಕ್ರಿಯೆದ ಬಗ್ಗೆ. ನಾಟ್ ಓನ್ಲಿ ಇನ್ ಹ್ಯೂಮನ್ಸ್, ಬರೀ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಪ್ರಾಣಿಗಳಲ್ಲಿ, ಅದರಲ್ಲೂ ಮನುಷ್ಯರ ಬಗ್ಗೆ ಅಷ್ಟೇ ಅಲ್ಲ, ಪ್ರಾಣಿಗಳು ಒಟ್ಟಾರೆಯಾಗಿ ಹೇಳೋದಾದರೆ ಪ್ರಾಣಿಗಳ ಬಗ್ಗೆ, ಹಾಗೆ ಸಸ್ಯಗಳ ಬಗ್ಗೆನೂ ಸಹಿತ ಡಿಸ್ಕಸ್ ಮಾಡ್ತೀವಿ. ಎಷ್ಟೋ ಜನಕ್ಕೆ ದ್ಯುತಿ ಸಂಶ್ಲೇಷಣೆ ಹಾಗೂ ಉಸಿರಾಟ ಕ್ರಿಯೆ ಸಸ್ಯಗಳಲ್ಲಿ ಆಗೋದ್ರಲ್ಲಿ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಈಗ ಎಷ್ಟೋ ಜನ ಏನು ಅನ್ಕೋತಾರೆ, ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡ್ಬಿಟ್ಟು ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಇನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ, ಅದೇ ಒಂದು ಉಸಿರಾಟದ ಕ್ರಿಯೆ ಅಂಥೇಳಿ ತುಂಬ ಜನಕ್ಕೆ ಕಲ್ಪನೆ ಇರುತ್ತೆ. ಅದೆಲ್ಲದಕ್ಕೂ ಸಹಿತ ನಿಮಗೆ ಸೊಲ್ಯೂಷನ್ ಬೇಕು, ಕರೆಕ್ಟಾದಂತಹ ಒಂದು ಮಾಹಿತಿ ಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡಿ. ಹಾಗಿದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ವರ್ಷದ ನಂತರ ಪಟ್ಟಣಕ್ಕೆ ಬರುತ್ತಿರುವ ತನ್ನ ಅಜ್ಜ ಅಜ್ಜಿಯನ್ನು ಭೇಟಿಯಾಗಲು ಬೂಜೋ ಒಂದು ದಿನ ಉತ್ಸಾಹದಿಂದ ಕಾಯುತ್ತಿದ್ದ. ಅವರನ್ನು ಬಸ್ ನಿಲ್ದಾಣದಲ್ಲಿ ಎದುರುಗೊಳ್ಳಲು ಬಯಸಿದ್ದರಿಂದ ಅವನು ಸಹಜವಾಗಿ ಅವಸರದಲ್ಲಿದ್ದ, ಫಾಸ್ಟಾಗಿ ಹೋಗ್ತಾ ಇದ್ದ. ಅವನು ವೇಗವಾಗಿ ಓಡಿದ ಮತ್ತು ಕೆಲವೇ ನಿಮಿಷಗಳಲ್ಲಿ ಬಸ್ನ ನಿಲ್ದಾಣವನ್ನು ಸೇರಿಕೊಂಡ. ಅವನು ತೀವ್ರಗತಿಯಲ್ಲಿ ಉಸಿರಾಡುತ್ತಿದ್ದ. ಸೊ ಅದಕ್ಕೇನಾಯಿತು, ಏರುಸಿರು ಅಂತ ಜೋರಾಗಿ ಬಾಯಲ್ಲೆಲ್ಲ ಉಸಿರಾಡಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ. ಅವನು ಅಷ್ಟು ವೇಗವಾಗಿ ಉಸಿರಾಡುತ್ತಿರೋದೇಕೆ ಎಂದು ಅವನ ಅಜ್ಜಿ ಅವನನ್ನು ಕೇಳಿದೆ. ಯಾಕಿಷ್ಟು ಜೋರಾಗಿ ಉಸಿರಾಡ್ತಿದೆಯಾ, ಏನಾಯಿತು, ದಾರಿಯುದ್ದಕ್ಕೂ ಓಡೋಡ್ಕೊಂಡು ಬಂದೆ ಅದಕ್ಕೋಸ್ಕರ. ಹಾಗಿದ್ರೆ ಆಗ ಬೂಜೋಗೆ ಸ್ವಲ್ಪ ತಲೆ ಓಡಿಸೋಕೆ ಸ್ಟಾರ್ಟ್ ಮಾಡ್ತಾನೆ, ಯಾಕೆ ಹೀಗಾಯಿತು ಅಂಥೇಳಿ. ಓಡಿದ್ರಿಂದ ನಂದು ಈಗ ಶ್ವಾಸದಲ್ಲಿ ಯಾಕೆ ಏರುಪೇರಾಯಿತು, ಯಾಕೆ ಅಷ್ಟು ಜೋರಾಗಿ ನಾನು ಉಸಿರಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ. ನಾವೇಕೆ ಶ್ವಾಸಕ್ರಿಯೆ ಮಾಡ್ತೀವಿ ಅನ್ನೋದೇ ಫಸ್ಟ್ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಿದ್ರೆ ಇದೆಲ್ಲದರ ಬಗ್ಗೆ ನಾವು ಈ ಒಂದು ಚಾಪ್ಟರ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದನ್ನೇ ಫಸ್ಟ್ ಕ್ವೆಶನಲ್ಲಿ ಕೇಳಿದ್ದಾರೆ, ನಾವು ಏಕೆ ಉಸಿರಾಡ್ತೀವಿ, ಉಸಿರಾಡಲೇಬೇಕು ಅಂತ ಏನಿದೆ, ಅದರಲ್ಲೂ ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರೋರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಯಾಕೆ ನಾವು ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನೋ ಒಂದು ಘಟಕನ್ನೇ ಯಾಕೆ ನಾವು ನಮ್ಮ ಉಸಿರಾಟ ಕ್ರಿಯೆಯಲ್ಲಿ ತೊಗೊಂಡಿದ್ದೀವಿ. ಫಸ್ಟಿಂದ ನಾವು ಆಕ್ಸಿಜನ್ ಬದಲು ಕಾರ್ಬನ್ ಡೈಆಕ್ಸೈಡ್ನೇ ತೊಗೋಬೋದಿತ್ತು, ಬೇಡ ನೈಟ್ರೋಜನ್ ತೊಗೋಬೋದಿತ್ತು, ಹೆಚ್ಚಿದೆ ಗಾಳಿಯ ಘಟಕದಲ್ಲಿ. ಥಿಂಕ್ ಮಾಡಿ, ಈ ಪ್ರಶ್ನೆಗೆಲ್ಲದಕ್ಕೂ ಉತ್ತರ ನಾನು ನೆಕ್ಸ್ಟ್ ಕೊಡ್ತಾ ಹೋಗ್ತೀನಿ. ಎಲ್ಲ ಜೀವಿಗಳು ಜೀವಕೋಶಗಳೆಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿವೆ, ಹೌದಲ್ವಾ. ಯಾವುದೇ ಒಂದು ಜೀವಿಯಾಗಲಿ ಜೀವಕೋಶದಿಂದನೇ ಆಗಿರುತ್ತೆ, ಅದು ಯುನಿಸೆಲ್ಯುಲಾರು ಅಥವಾ ಮಲ್ಟಿಸೆಲ್ಯುಲಾರು, ಅಂದರೆ ಏಕಕೋಶಿ ಆಗಿರ್ಬೋದು, ಬಹುಕೋಶೀಯ ಜೀವಿ ಆಗಿರ್ಬೋದು, ವಾಟ್ ಎವರ್. ಆದರೆ ಏನಾಗಿರುತ್ತೆ, ಜೀವಕೋಶ ಅಂತೂ ಇದ್ದೇ ಇರುತ್ತೆ, ಹೌದಲ್ವಾ. ಜೀವಿಗಳ ದೇಹದ ಅತಿ ಸಣ್ಣ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಜೀವಕೋಶ. ಪೋಷಣೆ, ಸಾಗಾಣಿಕೆ, ವಿಸರ್ಜನೆ, ವಂಶಾಭಿವೃದ್ಧಿಗಳಂತಹ ನಿರ್ದಿಷ್ಟ ಕಾರ್ಯಗಳನ್ನು ಜೀವಿಯ ಪ್ರತಿ ಜೀವಕೋಶವು ನಿರ್ವಹಿಸುತ್ತದೆ. ಇದರ ಕೆಲಸ ಏನಾಗಿದ್ರೆ ಇದೆಲ್ಲದೂ ಸಹಿತ ಆಗಲೇಬೇಕು, ಇವಿಷ್ಟು ಕೆಲಸ ಮಾಡಬೇಕು ಅಂತ ಅದಕ್ಕೂ ಸಹಿತ ಒಂದು ಸ್ವಲ್ಪ ಶಕ್ತಿ ಬೇಕು ಅಲ್ವಾ. ಈ ಕಾರ್ಯಗಳನ್ನು ನಿರ್ವಹಿಸಲು ಜೀವಕೋಶಕ್ಕೆ ಶಕ್ತಿಯ ಅಗತ್ಯವಿದೆ. ನಾವು ಆಹಾರವನ್ನು ಸೇವಿಸುವಾಗ, ನಿದ್ರಿಸುವಾಗ ಅಥವಾ ಓದುವಾಗ ಕೂಡ ಶಕ್ತಿಯ ಅವಶ್ಯಕತೆ ಇದೆ, ಹೌದಲ್ವಾ. ನಾವು ಮಲ್ಕೋಬೇಕು ಅಂದ್ರೂ ನಮಗೆ ಶಕ್ತಿ ಬೇಕು, ಓಡಬೇಕು ಅಂದರೆ ಶಕ್ತಿ ಬೇಕು, ನಿಂತ್ಕೋಬೇಕು ಅಂದ್ರೆ ಶಕ್ತಿ ಬೇಕು. ಆದರೆ ಈ ಶಕ್ತಿ ಎಲ್ಲಿಂದ ಬರ್ತದೆ? ಹಾಗಿದ್ರೆ ನೀವು ನಿಯಮಿತವಾಗಿ ಆಹಾರ ತಿನ್ನುವಂತೆ ನಿಮ್ಮ ಪೋಷಕರು ಒತ್ತಾಯಿಸುವುದನ್ನು ನೀವು ನೋಡಿದ್ದೀರಾ. ಯಾಕೆ ಅಂತ ಯೋಚನೆ ಮಾಡ್ತೀರಾ? ನೀವು ಹೇಳ್ತೀರಾ, ನಾವು ಊಟ ಮಾಡ್ತೀವಲ್ವ, ಅಲ್ಲಿಂದ ನಮಗೆ ಶಕ್ತಿ ಬರುತ್ತೆ ಅಂಥೇಳಿ. ಊಟ ಮಾಡಿದ ತಕ್ಷಣ ಅದೇ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಅಲ್ಲಿ ಆಗುವಂಥದ್ದಾದರೂ ಏನು? ಈಗ ನೀವು ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಚಾಪ್ಟ್ರಲ್ಲಿ ಸೆಕೆಂಡ್ 7th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಚಾಪ್ಟರ್ನಲ್ಲಿ ಓದಿದ್ದೀರಾ, ಅದರಲ್ಲಿ ನೀವು ತಿಳ್ಕೊಂಡಿದ್ದೀರಾ ಯಾವ ರೀತಿಯಾಗಿ ನಮ್ಮ ಬಾಡೀಲಿ ಜಠರದಲ್ಲಿ ಸಣ್ಣ ಕರಳಿನಲ್ಲಿ
ಹೇಗೆ ಜೀರ್ಣ ಆಗುತ್ತೆ ಆಹಾರ ಅನ್ನೋದು ತಿಳ್ಕೊಂಡಿದ್ದೀರಾ. ಜೀರ್ಣ ಆಗಿದ್ದ ಮಾತ್ರಕ್ಕೆ ನಮ್ಮ ನಾವು ತಿಂದಂತಹ ಆಹಾರ ನಮ್ಮ ಮೈಗೆ ಸೇರಿಕೊಳ್ತು ಅಂತ ನಾವು ಹೇಳಬಹುದಾ? ನೋ. ಅಲ್ಲಿ ಸಹಿತ ಅಲ್ಲಿ ಎನರ್ಜಿ ಸಿಕ್ತು ಅಂತೇಳಿ ನಾವು ಇದಿಷ್ಟಕ್ಕೆ ಹೇಳೋಕ್ಕಾಗಲ್ಲ. ಅಲ್ಲಿ ಆಗೋದೇ ಉಸಿರಾಟ ಕ್ರಿಯೆನೇ ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಆಹಾರದಿಂದ ಶಕ್ತಿಯನ್ನು ಪಡೆಯಲು ಎಲ್ಲ ಜೀವಿಗಳು ಉಸಿರಾಡ್ತವೆ. ಏನು ಹಿಂಗಂದರೆ, ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂತಹ ಸಂಗ್ರಹಿತ ಶಕ್ತಿ ಆಹಾರದಲ್ಲಿದೆ. ಆಹಾರದಿಂದ ಶಕ್ತಿಯನ್ನು ಪಡೆಯಲು ಎಲ್ಲ ಜೀವಿಗಳು ಉಸಿರಾಡ್ತವೆ. ಶ್ವಾಸಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಒಳಗೆ ಎಳೆದುಕೊಳ್ತೇವೆ. ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದು ನಿಮಗೆ ತಿಳಿದಿದೆ. ನಾವು ಹೊರಬಿಡುವಂತಹ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಧಿಕವಾಗಿರುತ್ತೆ. ನಾವು ಒಳಗೆಳೆದುಕೊಂಡ ಗಾಳಿಯು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಮತ್ತು ಅಂತಿಮವಾಗಿ ಪ್ರತಿಯೊಂದು ಜೀವಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಲು ಸಹಾಯ ಮಾಡುತ್ತದೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಓದಿದ್ರೇ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಗಾಳಿಯಲ್ಲಿ ಆಕ್ಸಿಜನ್ ಇರೋದಂತೂ ಗೊತ್ತಿದೆ ನಿಮಗೆ. ಹಾಗೆ ಆ ಆಕ್ಸಿಜನನ್ನು ನಾವೇನು ಮಾಡ್ತಾ ಇದ್ದೀವಿ? ಉಸಿರಾಟ ಕ್ರಿಯೆಯಲ್ಲಿ ಒಳಗೆಳ್ಕೊಳ್ತಾ ಇದ್ದೀವಿ. ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಡ್ತಾ ಇದ್ದೀವಿ. ಈಗ ನಾವು ಒಳಗೆಳ್ಕೊಂಡಿದ್ದಂತಹ ಈ ಗಾಳಿಯಲ್ಲಿರುವಂಥ ಆಕ್ಸಿಜನ್ ಏನಾಗಿದೆ, ಅದು ನಮ್ಮ ಜೀವಕೋಶದಲ್ಲಿ ಆಹಾರವನ್ನು ಅದು ಡಿವೈಡ್ ಮಾಡಬೇಕಲ್ವ? ಅದು ಸೆಲ್ ಇರೋದು ಸಣ್ಣದು, ಜೀವಕೋಶ ಇರೋದು ಅತಿ ಸೂಕ್ಷ್ಮವಾಗಿರೋದು. ನಾವು ತಗೊಂಡಂತಹ ಆಹಾರ ಅದಕ್ಕೂ ಸಹ ಏನಾಗಿರಬೇಕು, ಅದು ವಿಭಜನೆ ಆಗಲೇಬೇಕು. ವಿಭಜನೆ ಆದ ನಂತರ ವಿಭಜನೆ ಆಗೋದಕ್ಕೆ ಸಹಾಯಕಾರಿ ಆಗಿರೋದು ಆಕ್ಸಿಜನ್. ವಿಭಜನೆ ಆದಮೇಲೆ ಏನಾಗುತ್ತೆ, ಜೀವಕೋಶಗಳಲ್ಲಿ ಆಹಾರವು ವಿಭಜಿಸಿ ಶಕ್ತಿ ಬಿಡುಗಡೆ ಆಗುತ್ತೆ. ಶಕ್ತಿ ಬಿಡುಗಡೆ ಆದ ನಂತರ ಆ ಶಕ್ತಿನೇ ಆ ಜೀವಕೋಶಗಳಿಗೆ ಸಿಗುತ್ತೆ. ಇದನ್ನೇ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್, ಕೋಶೀಯ ಉಸಿರಾಟ ಅಂತ ಹೇಳಿ ಕರಿತೀವಿ. ಎಲ್ಲ ಜೀವಿಗಳ ಜೀವಕೋಶಗಳಲ್ಲಿಯೂ ಏನಾಗುತ್ತೆ, ಕೋಶೀಯ ಉಸಿರಾಟ ನಡೆಯುತ್ತೆ. ಯಾವ ಜೀವಿ ಜೀವಕೋಶಗಳಿಂದ ಆಗಲ್ಪಟ್ಟಿರುತ್ತಲ್ವ, ಎಲ್ಲ ಜೀವಕೋಶಗಳಲ್ಲೂ ಸಹಿತ ಏನಾಗಿರುತ್ತೆ, ಉಸಿರಾಟ ಕ್ರಿಯೆ ಆಗುತ್ತೆ. ಅಂತಹ ಒಂದು ಉಸಿರಾಟ ಕ್ರಿಯೆನೇ ನಾವೇನಂತ ಕರಿತೀವಿ, ಕೋಶೀಯ ಉಸಿರಾಟ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಈ ಒಂದು ಪ್ಯಾರಾ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೆಲಸ ಏನು ಅಂತಂದರೆ, ಕೋಶೀಯ ಉಸಿರಾಟ ಅಂತ ಒಂದು ಹೆಡ್ಡಿಂಗ್ ಹಾಕ್ಕೊಂಬಿಟ್ಟು ನಿಮ್ಮದೇ ಆದಂಥ ಓನ್ ಸೆಂಟೆನ್ಸಲ್ಲಿ ಬರೆದಿಟ್ಕೊಳ್ಳಿ, ಇಟ್ಸ್ ಎನಫ್. ಜೀವಕೋಶ ಯಾಕೆ ಇಂಪಾರ್ಟೆಂಟ್ ಅದೊಂಚೂರು ಬರ್ಕೊಳ್ರಿ. ಜೀವಕೋಶ ಎಷ್ಟು ರೀತಿಯಲ್ಲಿದೆ? ಎರಡು ರೀತಿಯಲ್ಲಿದೆ. ನಮ್ಮ ಮನುಷ್ಯರಲ್ಲಿ ನಾವು ನೋಡೋದು ಬಹುಕೋಶೀಯ ಜೀವಿ ಆಗಿದ್ದೀವಿ ನಾವು. ಇಲ್ಲೂ ಸಹಿತ ಆಗಿದ್ದರೆ ಬಹುಕೋಶಿಗಳು ಏನಿದಾವಲ್ಲ, ಬಹುಕೋಶಗಳಲ್ಲೂ ಸಹಿತ ಆಗಿದ್ದರೆ ಉಸಿರಾಟ ಕ್ರಿಯೆ ಆಗುತ್ತಾ ಆಗಿದ್ದರೆ, ಹೌದು ಆಗಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಬರೋಣ. ಆಹಾರವು ಅಥವಾ ಗ್ಲೂಕೋಸ್ ಆಕ್ಸಿಜನನ್ನು ಬಳಸಿಕೊಂಡು ಜೀವಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲ್ಪಡುತ್ತದೆ. ಆಕ್ಸಿಜನ್ನ ಬಳಕೆಯಿಂದ ಗ್ಲೂಕೋಸ್ ವಿಭಜನೆ ನಡೆದಾಗ ಅದನ್ನು ನಾವು ಆಕ್ಸಿಜನ್ ಸಹಿತ ಉಸಿರಾಟ, ವಾಯುವಿಕ ಉಸಿರಾಟ, ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಇಟ್ ಮೀನ್ಸ್, ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ನಾವು ಇವಾಗ ಆಹಾರವನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಆಹಾರ ಬೇಕು ಅಂತಂದರೆ ನಾವು ಯಾವುದ್ರ ಮೇಲೆ ಅವಲಂಬಿತವಾಗಿದ್ದೀವಿ, ಸಸ್ಯಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಸಸ್ಯಗಳೇನು ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ನ ಹಾಗೆ ವಾಟರ್ನ ಜೊತೆಗೆ ಕ್ಲೋರೋಫಿಲ್ ಪಿಗ್ಮೆಂಟ್ ಹಾಗೆ ಸನ್ಲೈಟ್ ಸೂರ್ಯನ ಕಿರಣದ ಒಂದು ಸಹಾಯದಿಂದ ಏನಾಗ್ತದೆ, C6H12O6 ಆ್ಯಂಡ್ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಇದನ್ನು ನಾವು ಗ್ಲೂಕೋಸ್ ಅಂತನಾದರೂ ಬರಿಬೋದು, ಆರ್ ಕಾರ್ಬೋಹೈಡ್ರೇಟ್ಸ್ ಅಂತನಾದರೂ ಬರಿಬೋದು, ಆರ್ ಸ್ಟಾರ್ಚ್ ಅಂತನಾದರೂ ಬರಿಬೋದು. ಮೂರು ಸಹಿತ ಸರಿಯಾಗಿರುತ್ತೆ. ಇಲ್ಲಿ ವಿಭಜನೆ ಆಗಿರುವ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಈ ಗ್ಲೂಕೋಸ್ ಘಟಕ ಏನಿರುತ್ತಲ್ಲ, ಇದನ್ನು ಇವಾಗ ನಾವು ತಿಂತಾ ಇದ್ದೀವಿ. ಇಟ್ ಮೀನ್ಸ್ ಮನುಷ್ಯರು ತಿಂತಾ ಇದ್ದೀವಿ. ತಿಂದ ನಂತರ ಇದು ಇವಾಗ ನಮ್ಮ ಬಾಡಿಲಿ ಜೀರ್ಣ ಆಗಿದೆ ಅಂತ ನೀವು ಊಹಿಸ್ಕೊಳ್ಳಿ. ಈಗೇನಾಗುತ್ತೆ, ಈ ಆಹಾರ ಅಂದರೆ ಗ್ಲೂಕೋಸ್, ಇದು ಅಂದರೆ C6H12O6 ಇದೇನಾಗುತ್ತೆ, ಆಕ್ಸಿಜನ್ ಜೊತೆಗೆ ಸೇರಿ ಆಕ್ಸಿಜನ್ ಅಲ್ಲಿಂದ ಬಂತು. ನಾವು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನನ್ನು ತಗೊಳ್ತಾ ಇದ್ದೀವಿ ಅಲ್ವಾ. ಈ ಆಕ್ಸಿಜನ್ ಜೊತೆ ಸೇರಿಕೊಂಡು ಏನಾಗುತ್ತದೋ, ಕಾರ್ಬನ್ ಡೈಆಕ್ಸೈಡ್ ಆಗಿ ಹಾಗೆ ವಾಟರ್ ಆಗಿ ಇದು ರಿಲೀಸ್ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ATP ಮಾಲಿಕ್ಯೂಲ್ಸ್ಗಳು ಅಂದರೆ ಎನರ್ಜಿ, ಇದನ್ನೇ ನಾವು ಶಕ್ತಿಯ ಘಟಕ ಅಂಥೇಳಿ ಕರೆಯೋದು. ಇದಿಷ್ಟು ಏನಾಗುತ್ತೆ, ನಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಉಸಿರಾಟ ಕ್ರಿಯೆಯಲ್ಲಿ ನಮಗೆ ಶಕ್ತಿಯ ಬಿಡುಗಡೆ ಆಗ್ತದೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಎಲ್ಲ ಜೀವಕೋಶಗಳಿಗೂ ಸಹಿತ ಈ ಶಕ್ತಿಯ ಅವಶ್ಯಕತೆ ಇದೆ. ಯಾಕಂದರೆ ಎಲ್ಲ ಕೆಲಸಗಳನ್ನು ಮಾಡಬೇಕಲ್ವ, ಅದಕ್ಕಾಗಿಯೇ ನಾವು ಏನು ಮಾಡ್ತಾ ಇದ್ದೀವಿ, ಉಸಿರಾಟ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇಲ್ಲಿ ಇವಾಗ ಇನ್ ದ ಪ್ರೆಸೆನ್ಸ್, ಕೆಲವೊಮ್ಮೆ ಏನಾಗ್ತದೆ, ಆಕ್ಸಿಜನ್ ಬೇಕೇ ಬೇಕು ಅಂತಲೂ ಏನಿಲ್ಲ. ಆಕ್ಸಿಜನ್ ಇದ್ದಾಗ ಆಗುವಂತಹ ಒಂದು ಕ್ರಿಯೆಗೆ ಅದನ್ನು ನಾವು
ಆಕ್ಸಿಜನ್ ಸಹಿತ ಉಸಿರಾಟ, ಏರೋಬಿಕ್ ರೆಸ್ಪಿರೇಷನ್ ಅಂತೇಳಿ ಕರಿತೀವಿ. ಆದರೆ ಕೆಲವೊಮ್ಮೆ ಕೆಲವೊಂದು ಜೀವಿಗಳಲ್ಲಿ ಏನಾಗುತ್ತೆ, ಆಕ್ಸಿಜನ್ ಬಳಕೆ ಇಲ್ಲದೇ ಏನಾಗ್ತದೆ, ಅಲ್ಲಿ ಇರುವಂತಹ ಆಹಾರ ವಿಭಜನೆ ಆಗ್ತದೆ. ಅಂತಹ ಒಂದು ಉಸಿರಾಟ ಕ್ರಿಯೆಯನ್ನು ನಾವು ಇಲ್ಲೇನಂತ ಕರಿತೀವಿ, C6H12O6 ಇದ್ದೇನಾಗುತ್ತೆ, ಇಲ್ಲೂ ಸಹಿತ ಇದು ವಿಭಜನೆ ಆಗುತ್ತೆ. ಇದನ್ನು ನಾವು ಆನ್ ಏರೋಬಿಕ್ ರೆಸ್ಪಿರೇಷನ್ ಅಂಥೇಳಿ ಕರಿತೀವಿ. ಅಂದರೆ ಆಕ್ಸಿಜನ್ ರಹಿತ ಉಸಿರಾಟ, ಅವಾಯುವಿಕ ಉಸಿರಾಟ, ಎರಡನ್ನೂ ಸಹಿತ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಏನಾಗಿ ರಿಲೀಸ್ ಆಗುತ್ತಾಗಿದ್ದರೆ, ಇಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ರಿಲೀಸ್ ಆಗಬಹುದು, ಆರ್ ಕೆಲವೊಮ್ಮೆ ಕೆಲವೊಂದು ಜೀವಿಗಳಲ್ಲಿ ಈಥೈಲ್ ಆಲ್ಕೋಹಾಲ್ ಆಗಿ ರಿಲೀಸ್ ಆಗ್ಬೋದು. ಆ್ಯಂಡ್ ಸಾರಿ, C6H12O6 ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ, ಲ್ಯಾಕ್ಟಿಕ್ ಆಮ್ಲ ಆರ್ ಈಥೈಲ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇಟ್ ಮೇ ಬಿ ಆ್ಯಂಡ್ ATP ಎನರ್ಜಿ ಇಲ್ಲೂ ಸಹಿತ ರಿಲೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ATP ಥಿಂಕ್ ಮಾಡಿ, ATP ಫುಲ್ ಫಾರ್ಮ್ ಏನು ಅಂತ ಹೇಳಿ ಕಮೆಂಟ್ ಮಾಡಿ, ಸ್ವಲ್ಪ ನಿಮಗೂ ಸ್ವಲ್ಪ ಕೆಲಸ ಕೊಡೋಣ ಅಲ್ಲ. ಅದಕ್ಕೋಸ್ಕರ ಆಹಾರದ ವಿಭಜನೆಯು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಶಕ್ತಿ ಅಂತ ಇಲ್ಲಿ ಅಷ್ಟೇ ಬರೆದಿದ್ದಾರೆ, ಇಟ್ ಮೀನ್ಸ್ ಇಟ್ ಈಸ್ ATP. ಬಟ್ ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆಯಲ್ಲಿ ಎರಡೂ ಇದರಲ್ಲೂ ಏನಾಗ್ತಿದೆ, ಶಕ್ತಿ ರಿಲೀಸ್ ಆಗ್ತಿದೆ, ನಿಮಗೆ ಗೊತ್ತಾಗ್ತಿದೆ. ಆದರೆ ಯಾವುದರಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ, ಎಲ್ಲಿ ಅಂತಂದರೆ ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆಯಲ್ಲಿ, ಎಲ್ಲಿ ಅಲ್ಲಿ ನೀವು ಗ್ಲುಕೋಸ್ ಮತ್ತು ಆಕ್ಸಿಜನನ್ನು ಎರಡೂ ಆಹಾರ ಅದು ವಿಭಜನೆ ಆಗೋದಕ್ಕೆ ಆಕ್ಸಿಜನ್ ಬಳಕೆ ಎಲ್ಲ ಆಗ್ತದಲ್ಲ, ಅಲ್ಲಿ ನಿಮಗೆ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ ಅನ್ನೋದು ನಾನು ಖಚಿತಪಡಿಸ್ತಾ ಇದ್ದೀನಿ. ಅದನ್ನು ನೀವು ನೋಟ್ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗಿದ್ರೆ ನಿಮಗೆ ಅರ್ಥ ಆಯ್ತಾ, ಆಕ್ಸಿಜನ್ ಸಹಿತ ಉಸಿರಾಟ ಅಂದ್ರೇನು, ಆಕ್ಸಿಜನ್ ರಹಿತ ಉಸಿರಾಟ ಅಂದ್ರೇನು ಅಂಥೇಳಿ. ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆಗೆ ನಿಮಗೆ ಉದಾಹರಣೆ ಬೇಕು ಅಂತಂದರೆ, ನಿಮಗೆ ನಾವು ನಮ್ಮ ಹ್ಯೂಮನ್ಸ್ ಏನಿದ್ದೀವಲ್ಲ, ನಾವು ಹ್ಯೂಮನ್ಸ್ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಬರುತ್ತೆ. ಈಗ ಆಕ್ಸಿಜನ್ ರಹಿತ ಉಸಿರಾಟ ಅಂತ ಏನು ಹೇಳ್ತಿದ್ದೀವಲ್ಲ, ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಬೇಕಲ್ವ, ಅದಕ್ಕೆ ನೀವು ನೋಟ್ ಮಾಡ್ಕೋಬೋದು, ಈಸ್ಟ್ ಅಂತೇಳಿ ಸಿಗುತ್ತೆ. ಈ ಈಸ್ಟನ್ನು ನೀವು ನೋಡಿರಬಹುದು, ಈವನ್ ತಿಂದಿರ್ತೀರ, ಕೆಲವೊಮ್ಮೆ ತಿಂದಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಕ್ಸಿಜನ್ ಉಪಯೋಗ ಇರೋದಿಲ್ಲ. ಈ ಈಸ್ಟನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ನಮ್ಮ ಈಗ ಬೇಕರಿ ಐಟಮ್ಸ್ಗಳಲ್ಲೆಲ್ಲ ಪ್ರಿಪ್ರೇಷನ್ಗೆ ಬ್ರೆಡ್, ಕೇಕ್ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಇಲ್ಲೇನಾಗ್ತದೆ, ಮತ್ತು ಕೆಲವೊಮ್ಮೆ ಆಲ್ಕೋಹಾಲ್ ಪ್ರಿಪ್ರೇಷನಲ್ಲೂ ಯೂಸ್ ಮಾಡ್ತಾರೆ, ಕೆಲವೊಮ್ಮೆ ಅಲ್ಲ, ಆಲ್ಕೋಹಾಲ್ ಪ್ರಿಪ್ರೇಷನ್ಗೆ ಈಸ್ಟನ್ನು ಯೂಸ್ ಮಾಡೇ ಮಾಡ್ತಾರೆ. ಈ ಈಸ್ಟ್ ಏನಾಗ್ತದೆ ಗೊತ್ತಾ, ಇದರಲ್ಲಿ ಯಾವ ರೀತಿಯಾಗಿ ಉಸಿರಾಟ ಕ್ರಿಯೆ ಇರುತ್ತೆ ಅಂತಂದರೆ, ಇದರಲ್ಲಿರುವಂಥ ಅಂದರೆ ಏನು ಗ್ಲೂಕೋಸ್ ಇರುತ್ತಲ್ಲ, ಗ್ಲೂಕೋಸ್ ಘಟಕ ಇರುತ್ತಲ್ಲ, ಅದು ವಿಭಜನೆ ಆಗಿ ಸಿಗುವಂಥದ್ದೇನಾಗಿರುತ್ತೆ, ಈಥೈಲ್ ಆಲ್ಕೋಹಾಲ್ ಆಗಿರುತ್ತೆ. ಇಲ್ಲಿ ಕೇವಲ ಆಲ್ಕೋಹಾಲ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಸ್ಪೆಸಿಫಿಕಲ್ಲೇ ಹೇಳೋದಾದರೆ ಈಥೈಲ್ ಆಲ್ಕೋಹಾಲ್ ಆಗಿರುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಇಲ್ಲೂ ಸಹಿತ ಏನಾಗಿರುತ್ತೆ, ಒಂದು ಶಕ್ತಿ ಬಿಡುಗಡೆ ಆಗಿರುತ್ತೆ, ATP ಅಂತ ಹೇಳಿ ನೋಟ್ ಮಾಡಿಕೊಳ್ಳಿ. ಸೊ ಇದನ್ನು ನೀವು ನೋಡೋದು ಈಸ್ಟ್ ಅನ್ನೋ ಒಂದು ಜೀವಿಯಲ್ಲಿ, ಇದು ಏಕಕೋಶೀಯ ಜೀವಿಯಾಗಿರುತ್ತೆ, ಇಟ್ ಮೀನ್ಸ್ ಇಟ್ ಈಸ್ ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಆಗಿರುತ್ತೆ, ನೋಟ್ ಮಾಡಿಟ್ಕೊಳ್ಳಿ, ಏಕಕೋಶೀಯ ಜೀವಿ. ಓಕೆನಾ, ಅರ್ಥ ಆಯ್ತಲ್ವಾ? ಹಾಗಿದ್ರೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ನಾನು ಹೇಳಿದೆ ಆಕ್ಸಿಜನ್ ಸಹಿತ ಉಸಿರಾಟ ಅಂತ ಹೇಳಿದೆ. ಹಾಗಿದ್ರೆ ಎನಿ ಟೈಮ್ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ ಆಗೇ ಆಗುತ್ತಾ? ಎನಿ ಟೈಮ್ ನಮ್ಮಲ್ಲಿ ಆಕ್ಸಿಜನ್ ಸಪ್ಲೈ ಅಷ್ಟು ಚೆನ್ನಾಗಿರುತ್ತಾ? ನೋ. ಥಿಂಕ್ ಮಾಡಿ, ನೀವು ಓಡ್ಕೊಂಡು ಬರುವಾಗ ನಿಮಗೆ ಬೇಕಾಗಿರುವಂಥ ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿರೋದಿಲ್ಲ. ಆರ್ ಈವನ್ ನೀವು ಓಡುವಾಗ ಮತ್ತು ಜೋರಾಗಿ ಜಾಗಿಂಗಲ್ಲಿ ನಿಮಗೇನು ತೊಂದರೆ ಇಲ್ಲ, ಅಲ್ಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೆ, ನಡ್ಕೊಂಡು ಹೋಗುವಾಗ್ಲೂ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರುತ್ತೆ. ಬಟ್ ವೆನ್ ಯು ಬೆಟರ್ ರನ್ನಿಂಗ್ ಮಾಡಿದಾಗ ಏನಾಗ್ತಿರುತ್ತೆ, ನಿಮಗೆ ಆಕ್ಸಿಜನ್ ಪ್ರಮಾಣ ನಿಮ್ಮ ಬಾಡಿಲಿ ಕಡಿಮೆ ಆಗುತ್ತೆ. ಕಡಿಮೆ ಆಗೋ ಕಾರಣ ನೀವು ಬಾಯಲ್ಲಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕೆಲವೊಮ್ಮೆ ಬಾಯಲ್ಲಿ ಉಸಿರಾಡೋಕ್ಕೆ ಹೋಗಬೇಡ್ರಿ, ಎಷ್ಟೊತ್ತಾದರೂ ಪರವಾಗಿಲ್ಲ, ಮೂಗಲ್ಲೇ ಮತ್ತು ಬಾಯನ್ನ ಗಟ್ಟಿ ಹಿಡಿಯೋಕೆ ಹೋಗಬೇಡ್ರಿ, ಲೂಸ್ ಆಗಿಬಿಡಿ, ಬಟ್ ಮೂಗಲ್ಲೇ ಉಸಿರಾಡೋದನ್ನು ಮರಿಬೇಡಿ. ಈಗ ಈ ಥರ ಉಸಿರಾಡುವಾಗ ನಮಗೇನಾಗ್ತಿರುತ್ತೆ, ಓಡ್ ಬಂದಾಗ ನಾವು ಉಸಿರನ್ನು ಬಿಗಿ ಹಿಡಿತೀವಿ, ಆ ಕಾರಣದಿಂದಾಗಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋದ್ರಿಂದ ಆಹಾರ ವಿಭಜನೆ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತಂದರೆ, ಈಗ ಏನು ಗ್ಲುಕೋಸ್ ಅಂತ ಹೇಳಿತ್ತಲ್ಲ, ಈ ಗ್ಲುಕೋಸ್ ಇದೇನಾಗುತ್ತೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಇರೋ ಕಾರಣ ಇಲ್ಲೂ ಸಹಿತ ನಮಗೆ ನಮ್ಮ ಹ್ಯೂಮನ್ ಬಾಡಿಲಿ ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗೋ ಕಾರಣ ಏನಾಗ್ತದೆ, ನಮಗೆ ಆ ಟೈಮಲ್ಲಿ ಮಸಲ್ ಕ್ರ್ಯಾಂಪ್ಸ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ನಮಗೇನಾಗ್ತದೆ, ಕಾಲು ಒಂಥರ ಹಿಡ್ದಂಗೆ ಆಗುತ್ತೆ,
ನಿಮಗೆ ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ ರೀತಿಯಾಗಿ ಆಗೋದಕ್ಕೆ ರೀಸನ್ ಏನಪ್ಪ ಅಂತಂದರೆ ಲ್ಯಾಕ್ಟಿಕ್ ಆ್ಯಸಿಡ್ನ ರಿಲೀಸ್ ಆಗಿರೋ ಕಾರಣ. ತುಂಬ ಯೋಗ ಮಾಡಿಬಿಟ್ಟಿರ್ತಾರೆ ಆ ಟೈಮಲ್ಲೂ ಸಹಿತ ಯಾಕೆ ಮಸಲ್ ಕ್ರಂಪ್ ಆಗುತ್ತೆ ಅಂತಂದರೆ ಇದೇ ರೀಸನ್. ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗದೇ ಇದ್ದಾಗೂ ಸಹಿತ ಏನಾಗ್ತದೆ, ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ ಉಸಿರಾಟ ಕ್ರಿಯೆಯಿಂದ. ಇದರಿಂದ ಏನಾಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗಿರೋ ಕಾರಣ ನಮ್ಮ ಬಾಡಿಗೆ ಒಂದು ಸ್ವಲ್ಪ ಕೆರೆತ ಬಂದಂಗೆ ಆಗೋದು, ಏನೋ ಎಳೆದಂಗೆ ಆಗೋದು, ಆ ಥರ ಮಸಲ್ ಕ್ರ್ಯಾಂಪ್ ಅಂತ ಹೇಳಿ ಕರಿತೀವಲ್ಲ, ಇದೇ ಒಂದು ರೀಸನ್. ಹಾಗಿದ್ರೆ ಇದನ್ನು ಹೇಗೆ ತಪ್ಪಿಸ್ಬೋದು, ನೀವು ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದಾಗಿರ್ಬೋದು, ಆರ್ ಈವನ್ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ನೀವು ರೆಸ್ಟ್ ಮಾಡೋದಾಗಿರ್ಬೋದು, ಆರ್ ಈವನ್ ಎಣ್ಣೆ ಹಚ್ಚಿ ಬಾಡಿ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆ ಮಸಲ್ ಕ್ರ್ಯಾಂಪ್ ಹೋಗೋದಂತೂ ಖಡಾಖಂಡಿತ. ಹಾಗಿದ್ರೆ ಈಗ ಮುಂದೆ ವರ್ಸ್ತ ಬರ್ದಣ, ಈಸ್ಟ್ನಂತಹ ಕೆಲವು ಜೀವಿಗಳು ಗಾಳಿಯ ಅನುಪಸ್ಥಿತಿಯಲ್ಲಿಯೂ ಬದುಕಬಲ್ಲುವ ಎಂಬುದನ್ನು ನೀವು ತಿಳಿದುಕೊಡಬೇಕು. ಅವುಗಳಿಗೆ ಅವಾಯುವಿಕ ಜೀವಿಗಳು ಆ್ಯನೆರೋಬ್ಸ್ ಅಂತ ಹೇಳಿ ಕರಿತೀವಿ, ನೋಟ್ ಮಾಡಿಕೊಳ್ಳಿ. ಈಸ್ಟ್ನಂತಹ ಒಂದು ಪ್ರಾಣಿಗಳಿಗೆ ನಾವು ಜೀವಿಗಳಿಗೆ ಏನಂತ ಕರಿತೀವಿ, ಆ್ಯನೆರೋಬ್ಸ್ ಅಂತ ಹೇಳಿ ಕರಿತೀವಿ. ಅವು ಆಕ್ಸಿಜನ್ ರಹಿತ ಉಸಿರಾಟದ ಮೂಲಕ ಶಕ್ತಿಯನ್ನು ಪಡ್ಕೊಳ್ತವೆ. ಆಕ್ಸಿಜನ್ನ ಬಳಕೆ ಇಲ್ಲದೆ ಗ್ಲುಕೋಸ್ನ ಈ ಕೆಳಗೆ ಕೊಟ್ಟಿರುವಂಥ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಅದು ವಿಭಜಿಸಲ್ಪಡುತ್ತದೆ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇವೆರಡನ್ನು ನೋಟ್ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಅದಕ್ಕಿಂತ ಮುಂಚೆ ಏನು ಅಂತಂದರೆ, ಇದಿಷ್ಟು ಬರ್ಕೊಂಡ ನಂತರ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಆ್ಯನ್ಏರೋಬಿಕ್ ರೆಸ್ಪಿರೇಷನ್ ಅಂಥೇಳಿ ಎರಡು ಭಾಗ ಮಾಡಿಕೊಂಡು ಇದಕ್ಕಿರುವಂಥ ವ್ಯತ್ಯಾಸಗಳನ್ನು ನೀವು ನೋಟ್ ಮಾಡಿಕೊಳ್ಳಿ, ವಿತ್ ಎಕ್ಸಾಂಪಲ್ಸ್ಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳನ್ನು ಏನು ಕೊಟ್ಟಿರ್ತೀನಲ್ಲ ಅದನ್ನು ನೋಟ್ ಅಂಥೇಳಿ ಮಾಡಿಟ್ಕೊಳ್ಳಿ. ಯೂಸ್ ಡಿಫ್ರೆಂಟ್ ಕಲರ್ ಪೆನ್ಸ್, ಮರಿಬೇಡಿ. ಡಿಫ್ರೆಂಟ್ ಕಲರ್ ಪೆನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಟೈಮ್ ಅದನ್ನು ರಿವೈಸ್ ಮಾಡ್ಕೊಳ್ಳುವಾಗ ಜಸ್ಟ್ ನೋಡ್ತಿದ್ದ ಹಾಗೆ ನಿಮಗೆ ನೆನಪಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಓದೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಸಹಿತ ಅದು ನಮಗೆ ಕೊಡುತ್ತೆ. ಈಸ್ಟ್ಗಳು ಏಕಕೋಶ ಜೀವಿಗಳು ಮತ್ತು ಅವು ಆಕ್ಸಿಜನ್ ರಹಿತವಾಗಿ ಉಸಿರಾಡ್ತವೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಆಲ್ಕೋಹಾಲನ್ನು ಉತ್ಪತ್ತಿ ಮಾಡ್ತವೆ. ಆದ್ದರಿಂದನೇ ಇವುಗಳನ್ನು ನಾವು ನೋಡ್ಬೋದು ವೈನ್ ಮತ್ತು ಬಿಯರ್ ಪ್ರಿಪರೇಷನಲ್ಲಿ ನಾವು ಇದನ್ನು ಯೂಸ್ ಮಾಡೋದನ್ನು ನಾವು ಗಮನಿಸ್ಬೋದು. ಹಾಗಿದ್ರೆ ಈ ಕೋಶ ನಿಮಗೆ ತುಂಬ ಮುಖ್ಯ ಅನ್ನೋದನ್ನು ಮರಿಬೇಡಿ. ಆಲ್ಕೋಹಾಲ್ ಮತ್ತು ವೈನ್ ಪ್ರಿಪರೇಷನಲ್ಲಿ ಯೂಸ್ ಮಾಡುವಂತಹ ಏಕಕೋಶೀಯ ಜೀವಿ ಯಾವುದು, ಹಾಗೆ ಇಲ್ಲಿ ಆಗುವಂತಹ ಉಸಿರಾಟ ಕ್ರಿಯೆ ಹೇಗಿರುತ್ತೆ, ಆಕ್ಸಿಜನ್ ಸಹಿತನ ಆಕ್ಸಿಜನ್ ರಹಿತನ, ಹಾಗಿದ್ರೆ ಈ ಒಂದು ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗುವಂತಹ ಉತ್ಪನ್ನಗಳು ಯಾವ್ಯಾವು. ಕೇವಲ ಆಲ್ಕೋಹಾಲ್ ಅಂದ್ಕೊಂಡಿರ್ತಾರೆ ಕೆಲವರು, ಮತ್ತು ಶಕ್ತಿ ಅಂತ ಅಷ್ಟೇ ಅಂದ್ಕೊಳ್ತಾರೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅನ್ನೋದನ್ನು ನೆಗ್ಲಿಜೆನ್ಸ್ ಬಿಟ್ಬಿಡ್ತಾರೆ, ಮರಿಬೇಡಿ. ನಮ್ಮ ಸ್ನಾಯುಗಳು ಕೂಡ ಆಕ್ಸಿಜನ್ ರಹಿತವಾಗಿ ಉಸಿರಾಡಬಲ್ಲವು. ಹೌದಾ, ನೋಡಿ ನಾನು ಹೇಳಿದ್ನಲ್ಲ. ಆದರೆ ಆಕ್ಸಿಜನ್ನ ತಾತ್ಕಾಲಿಕ ಕೊರತೆಯುಂಟಾದಾಗ ಸ್ವಲ್ಪ ಸಮಯದವರೆಗೆ ಮಾತ್ರ ಇದು ಸಾಧ್ಯ. ಕಠಿಣವಾದ ವ್ಯಾಯಾಮ ಮಾಡುವಾಗ, ವೇಗವಾಗಿ ಓಡುವಾಗ, ಸೈಕಲ್ ತುಳಿಯುವಾಗ, ಗಂಟೆಗಟ್ಟಲೆ ನಡೆಯುವಾಗ ಅಥವಾ ಭಾರವಾದ ತೂಕ ಎತ್ತುವಾಗ ಶಕ್ತಿಯ ಬೇಡಿಕೆ ಹೆಚ್ಚು. ಆದರೆ ಶಕ್ತಿಯ ಬಿಡುಗಡೆಗೆ ಬೇಕಾದ ಆಕ್ಸಿಜನ್ ಪೂರೈಕೆ ಅಲ್ಲಿ ಕಡಿಮೆ ಆದಾಗ ಏನಾಗುತ್ತೆ, ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ಆಗೇ ಆಗುತ್ತೆ. ಅಲ್ಲಿ ಕ್ರಿಯೆ ಆಗೋದ್ರಿಂದ ಏನಾಗ್ತದೆ, ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ರಿಲೀಸ್ ಆಗುತ್ತೆ ಮತ್ತು ಶಕ್ತಿ ರಿಲೀಸ್ ಆಗುತ್ತೆ. ಕಠಿಣವಾದ ವ್ಯಾಯಾಮದ ನಂತರ ಸ್ನಾಯು ಸೆಳೆತ ಏಕೆ ಉಂಟಾಗ್ತದೆ ಅನ್ನೋದು ನಿಮಗೀಗ ಅರ್ಥ ಆಗ್ತಿದೆಯಾ? ಸ್ನಾಯು ಕೋಶಗಳು ಆಕ್ಸಿಜನ್ ರಹಿತ ಉಸಿರಾಟ ಮಾಡಿದಾಗ ಸೆಳೆತ ಉಂಟಾಗ್ತದೆ. ಗ್ಲೂಕೋಸ್ನ ಭಾಗಶಃ ವಿಭಜನೆ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡ್ತದೆ. ಲ್ಯಾಕ್ಟಿಕ್ ಆಮ್ಲದ ಸಂಚಯನವು ಸ್ನಾಯು ಸೆಳೆತವನ್ನು ಉಂಟು ಮಾಡ್ತದೆ. ಬಿಸಿ ನೀರಿನ ಸ್ನಾನ ಅಥವಾ ಮಸಾಜ್ನಿಂದ ನಾವು ಸ್ನಾಯು ಸೆಳೆತವನ್ನು ಉಪಶಮನ ಮಾಡಬಹುದು. ಹೀಗೇಕೆ ಎಂದು ನೀವು ಊಹಿಸಬಲ್ಲಿರ? ಬಿಸಿ ನೀರಿನ ಸ್ನಾನ ಮಸಾಜ್ ಮಾಡಿದಾಗ ಏನಾಗುತ್ತೆ, ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಅಲ್ಲಿ ಮತ್ತೆ ನಮಗೇನಾಗುತ್ತೆ, ಆಕ್ಸಿಜನ್ ಸಪ್ಲೈ ಕರೆಕ್ಟಾಗುತ್ತೆ. ಅದರ ಪರಿಣಾಮದಿಂದಾಗಿ ಸ್ನಾಯು ಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಹೆಚ್ಚಾಗ್ತದೆ. ಹೆಚ್ಚಿದ ಆಕ್ಸಿಜನ್ ಪೂರೈಕೆಯ ಫಲಿತಾಂಶವಾಗಿ ಲ್ಯಾಕ್ಟಿಕ್ ಆಮ್ಲವು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಅದು ಸಂಪೂರ್ಣವಾಗಿ ವಿಭಜಿಸಲ್ಪಡುತ್ತದೆ. ಅಲ್ಲಿರುವಂತಹ ಲ್ಯಾಕ್ಟಿಕ್ ಆಮ್ಲ ಏನಾಗ್ತದೆ, ಈಗ ಅದು ಕಾರ್ಬನ್ ಡೈಆಕ್ಸೈಡ್ನ ಮತ್ತು ವಾಟರ್ನ ರಿಲೀಸ್ ಮಾಡಿ ಅದು ಮತ್ತೆ ರಿಲೀಸ್ ಆಗಿರುವಂಥ ಉತ್ಪತ್ತಿ ಆಗಿರುವಂತಹ ಈ ಲ್ಯಾಕ್ಟಿಕ್ ಆಮ್ಲ ಏನಾಗ್ತದೆ, ಅಲ್ಲಿ ಉಪಶಮನವಾಗೋದಂತೂ ಖಡಾಖಂಡಿತ. ಹಾಗಿದ್ರೆ ಇವಾಗ ನೋಡ್ತಾ ಬರೋಣ ಶ್ವಾಸಕ್ರಿಯೆ ಅಂತಂದರೆ ಏನು, ಇಲ್ಲಿ ಆಗುವಂತಹ ಒಂದು ಕ್ರಿಯೆ ಏನೇನಾಗ್ತದೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ತಾ ಬರೋಣ. ಶ್ವಾಸಕ್ರಿಯೆ ಅಂತ ಅಂದ್ರೇನು, ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ, ನಾವು ಉಸಿರಾಟ ಕ್ರಿಯೆಯಲ್ಲಿ
ಇದೇನಿದೆಯಲ್ಲ, ನಾವು ಆಕ್ಸಿಜನ್ನ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತೀವಲ್ವ, ಅದನ್ನೇ ನಾವು ಶ್ವಾಸಕ್ರಿಯೆ, ಸಿಂಪಲಾಗಿ ನಾನು ಹೇಳಿದ್ದು. ಆದರೆ ಶ್ವಾಸಕ್ರಿಯೆಯಲ್ಲಿ ಇನ್ಕ್ಲೂಡ್ ಆಗುವಂಥ ಕೆಲವೊಂದು ಆರ್ಗನ್ಸ್ಗಳಿದ್ದಾವಲ್ಲ, ಅಂಗಗಳ ಬಗ್ಗೆನೂ ಸಹಿತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಚಟುವಟಿಕೆಯನ್ನು ನಿಮ್ಮ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಮಾಡಿ. ಯಾಕಂತಂದರೆ ಅದರ ಬಗ್ಗೆ ನಿಮಗೆ ಅರಿವು ಆಗಬೇಕಲ್ವ, ಏನಕ್ಕಾಗಿ ನಮಗೆ ಮೂಗಿದೆ ಅವೆಲ್ಲ. ಜಸ್ಟ್ ಸಿಂಪಲಾಗಿ ಮಕ್ಕಳಿಗೆ ಹೇಳಿದ್ದು ನಾನು ಅಷ್ಟೇ, ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ, ಐ ನೋ ದ್ಯಾಟ್. ಸ್ಟಾರ್ಟ್ ಮಾಡೋಣ. ಉಸಿರನ್ನು ಹಿಡಿದುಕೊಂಡಿರುವುದು ಈ ಪಿಕ್ಚರಲ್ಲಿ ನೋಡ್ತಾ ಇದ್ರೆ, ಟ್ರೈ ಮಾಡಿ ಒಂದು ಸಾರಿ ಎಷ್ಟು ನಿಮಿಷಗಳ ಕಾಲ, ಸಾರಿ ಎಷ್ಟು ಸೆಕೆಂಡ್ಗಳ ಕಾಲ ನೀವು ಮೂಗನ್ನು ಹಿಡಿದು ನೀವು ಉಸಿರನ್ನು ಗಟ್ಟಿಯಾಗಿ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಗಾಳಿ ಇಲ್ಲದೇ ನೀವು ಎಷ್ಟು ಹೊತ್ತು ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಟ್ರೈ ಮಾಡಿ. ಮೊಬೈಲಲ್ಲಿ ನೀವು ಸ್ಟಾಪ್ ವಾಚನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆನಂತರ ಜಸ್ಟ್ ಟ್ರೈ ಮಾಡಿ, ಶೇರ್ ಯುವರ್ ಒಪೀನಿಯನ್. ಹಾಗಂತ ನಮಗೆ ಗಾಳಿ ಬೇಕು ಆ ಥರದ್ದೆಲ್ಲ ನಾನು ಹೇಳ್ತಿಲ್ಲ. ಎಷ್ಟು ಸೆಕೆಂಡ್ ಜಾಸ್ತಿ ಯಾರು ಮಾಡಿದ್ದಾರೆ ನೋಡೋಣ, ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ನೋಡೇ ಬಿಡೋಣ. ನಿಮ್ಮ ನಾಸಿಕ ರಂಧ್ರಗಳು, ನಾಸ್ಟ್ರಿಲ್ಸ್ ಅಂತ ಏನು ಹೇಳ್ತೀವಲ್ಲ, ಮೂಗಿನ ಹೊಳ್ಳೆ ಇದೆಯಲ್ಲ, ಮತ್ತು ಬಾಯಿಯನ್ನು ಭದ್ರವಾಗಿ ಮುಚ್ಕೊಳ್ಳಿ ಮತ್ತು ಕೈಗಡಿಯಾರವನ್ನು ನೋಡಿ. ಸ್ವಲ್ಪ ಸಮಯದ ನಂತರ ನಿಮ್ಮ ಅನುಭವ ಏನು, ಎಷ್ಟು ಸಮಯದವರೆಗೆ ನೀವು ಅವುಗಳನ್ನು ಮುಚ್ಚಿಕೊಳ್ಳಬಲ್ಲಿರಿ. ಕೇವಲ ನಾನು ಮೂಗಿಟ್ಕೊಳ್ಳಿ ಅಂದ ತಕ್ಷಣ ಮೂಗಿಟ್ಕೊಂಬಿಟ್ಟು ಬಾಯಿ ಓಪನ್ ಮಾಡ್ಕೊಂಬಿಟ್ರೆ ನಾವು ಮಾಡಿದ್ದೊಂದು ಚಟುವಟಿಕೆ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಬಾಯನ್ನು ಗಟ್ಟಿಯಾಗಿ ಹಿಡ್ದಿಟ್ಕೊಳ್ಳಿ. ಅಂದರೆ ಬಾಯಿಯ ಮೂಲಕ ಯಾವುದೇ ರೀತಿಯಾದಂಥ ಗಾಳಿ ಹೊರ ಹೋಗೋದು, ಒಳಗೆ ಬರೋದು ಅದಾಗಬಾರ್ದು. ಬಟ್ ಜೊತೆಗೆ ಮೂಗಿನ ನೀವು ಗಟ್ಟಿಯಾಗಿ ಹಿಡ್ದಿಟ್ಕೊಳ್ಳಿ. ಹಾಗಂತ ಫುಲ್ ಪ್ರೆಸ್ ಮಾಡಿ ಆ ಥರ ಮಾಡ್ಕೋಗ್ಬಿಡಿ, ಜಸ್ಟ್ ನಾಸ್ಟ್ರಿಲ್ಸ್ನ ಕ್ಲೋಸ್ ಮಾಡಿಕೊಳ್ಳಿ. ಹಾಗೆ ಗಾಳಿ ಯಾವುದೇ ರೀತಿಯಾಗಿ ಹೋಗ್ತಾ ಇಲ್ಲ, ಹಾಗೆ ಬರ್ತಾ ಇಲ್ಲ, ಅದರ ಬಗ್ಗೆ ಎಚ್ಚರ ಇರಲಿ ನಿಮಗೆ. ಟ್ರೈ ಮಾಡಿ ಎಷ್ಟು ಸೆಕೆಂಡ್ಗಳ ಕಾಲ ನಿಮಗೆ ಹಿಡಿದಿಟ್ಕೊಳ್ಳೋಕ್ಕೆ ಆಯಿತು ಅನ್ನೋದನ್ನು ಶೇರ್ ಮಾಡಿ. ಶ್ವಾಸಕ್ರಿಯೆ ಇಲ್ಲದೆ ಬಹಳ ಸಮಯ ನಮಗಿರೋದಕ್ಕೆ ಸಾಧ್ಯ ಇಲ್ಲ, ಅದಂತೂ 100% ಗೊತ್ತಿರುವಂಥದ್ದೇ. ಅದರಲ್ಲೂ ನಾವು ಈಗಿನ ಒಂದು ಕೊರೋನಾ ಟೈಮಲ್ಲಿ ಹೆಚ್ಚು ಸಮಯ, ಅದರಲ್ಲೂ ನಾನು ಆ್ಯಕ್ಚುಲಿ ಈ ಥರದ ಚಟುವಟಿಕೆ ಹೇಳೋದೇ ತಪ್ಪಾಗುತ್ತೆ, ಬಟ್ ಇಟ್ ಈಸ್ ಇನ್ಕ್ಲೂಡ್ ಇನ್ ಅವರ್ ಚಾಪ್ಟರ್. ಅದರ ಬಗ್ಗೆ ಅರಿವು ಗೊತ್ತಾಗಬೇಕಲ್ಲ. ಇಫ್ ಯು ಆರ್ ಹೆಲ್ದಿ ಅಷ್ಟೇ, ಇಷ್ಟು ಮಾಡಿಬಿಡ್ರಿ. ಯಾರು ಹೆಲ್ದಿಯಾಗಿದ್ದೀರಾ, ಅಟ್ ದ ಸೇಮ್ ಟೈಮ್ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ, ಶೀತ ಇಲ್ಲ, ಕೆಮ್ಮಿಲ್ಲ, ಏನು ಸಿಂಪ್ಟಮ್ಸ್ ಇದೆಯಲ್ಲ ಅದು ಬರದೇ ಇರೋರು ಮಾತ್ರ ಟ್ರೈ ಮಾಡಿ. ಯಾಕೆ ಸುಮ್ಮನೆ ರಿಸ್ಕ್ ಬೇಡ ಅಲ್ವಾ. ಇಫ್ ಯು ಆರ್ ಸಫರಿಂಗ್ ಫ್ರಮ್ ರನ್ನಿಂಗ್ ನೋಸ್, ಶೀತ ಏನಾದರೂ ಇತ್ತು ಅಂದರೆ, ಕೆಮ್ಮಿತ್ತು ಅಂತಂದರೆ, ಬೆಟರ್ ಡೂ ಪ್ರಾಣಾಯಾಮ. ಡೈಲಿ ಪ್ರಾಣಾಯಾಮ ಮಾಡಿ ನಿಮಗೆ ಯಾವುದೇ ರೀತಿಯಾದಂತಹ ಮೂಗಿನ ಒಂದು ಸಮಸ್ಯೆ, ಅಂದರೆ ಏನು ಕಫ ಹೇಳ್ತೀವಿ, ಅವರ ವಾತ ಅದೆಲ್ಲ ಹೇಳ್ತೀವಲ್ಲ, ಅದೆಲ್ಲ ಏನೋ ನಮಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ನಮ್ಮ ಲೈಫಿಗೆ. ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ, ಬಟ್ ಅದರ ಪ್ರಮಾಣ ನಮಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ. ಟ್ರೈ ಮಾಡಿ ಡೈಲಿ ಅಟ್ಲೀಸ್ಟ್ ಒಂದು 10 minutes ಆದರೂ ಮಿಸ್ ಮಾಡದೆ ಮಾಡಿ. ಪ್ರಾಣಾಯಾಮದಲ್ಲಿ ಮತ್ತೆ ವೆರೈಟೀಸ್ ಇದೆ, ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ಟ್ರೈ ಮಾಡಿ. ಬೆಟರ್ ತಿಳ್ಕೊಳ್ಳದೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಎಷ್ಟೊಂದು ಪ್ರಾಣಾಯಾಮದಿಂದ ನಮ್ಮ ಅಂದರೆ ವಿತೌಟ್ ನೋಯಿಂಗ್ ಹೌ ಟು ಡೂ, ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲದೇ ಎಷ್ಟೋ ಜನ ಅವರ ಆರೋಗ್ಯವನ್ನು ಹಾಳು ಮಾಡ್ಕೋಬಹುದು. ಸೊ ಬೆಟರ್ ಅರ್ಥ ಮಾಡ್ಕೊಳ್ಳಿ, ಯಾವ ಸೀಸನಲ್ಲಿ ಇದೀವಿ ನಾವು, ಆ ಸೀಸನಿಗೆ ತಕ್ಕಂತೆ ನಾವು ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ಈಗ ಸೆಕೆ ಇರುತ್ತೆ, ಆ ಟೈಮಲ್ಲಿ ಹೋಗ್ಬಿಟ್ಟು ಸೂರ್ಯ ಪ್ರಾಣಾಯಾಮ ಅಂತ ಬರುತ್ತೆ, ಅದನ್ನು ಮಾಡೋಕ್ಕೆ ಹೋದ್ವಿ ಅಂತಂದರೆ ನಮ್ಮ ಬಾಡಿ ಇನ್ನೂ ಹಾಟ್ ಆಗುತ್ತೆ, ಇಟ್ ಅಫೆಕ್ಟ್ಸ್, ಅವಾಗ ನಮ್ಮ ಬಾಯಲ್ಲಿ ಗುಳ್ಳೆ ಆಗೋದು, ಅದು ಸರಿಯಾಗಲ್ಲ ಅದು. ಸೊ ಅದಕ್ಕೋಸ್ಕರ ಬೆಟರ್ ನೋ ಅಬೌಟ್ ದ ಪ್ರಾಣಾಯಾಮ. ಬಟ್ ನಾವು ಈ ಸೆಷನಲ್ಲಿ ಪ್ರಾಣಾಯಾಮ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಾಗಲ್ಲ, ಬಟ್ ಇಂಪಾರ್ಟೆನ್ಸ್ ಆಫ್ ಪ್ರಾಣಾಯಾಮ ನಾನು ಹೇಳ್ಬೋದು, ಹೌದಲ್ವಾ. ಸೊ ಅದಕ್ಕೋಸ್ಕರ ಬೆಟರ್ ಮಾಡಿ ಜಸ್ಟ್ 10 minutes. ನೀವು ಓದ್ತಿರಲ್ಲ, ಓದಿದ ನಂತರ ಟ್ರೈ ಮಾಡಿರಿ. ಆರ್ ಹಿಂದಿನ ದಿನ ಓದಿದ್ದನ್ನ ರಿವಿಷನ್ ಮಾಡುವಾಗ ಜಸ್ಟ್ ಬುಕ್ನ ಎದುರುಗಡೆ ಇಟ್ಕೊಂಬಿಟ್ಟು ಟ್ರೈ ಮಾಡೋದಕ್ಕಿಂತ ಕಣ್ಣು ಮುಚ್ಕೊಂಬಿಟ್ಟು ಜಸ್ಟ್ 10 minutes ನೀವು ಪ್ರಾಣಾಯಾಮ ಮಾಡಿದ್ದೇ ಆದರೆ ನಿಮಗೆ ಈ ಕಡೆ ಒಂದು ಓದಿದ್ದು ನೆನಪು ಆದಂಗೆ ಆಗುತ್ತೆ, ರಿವಿಷನ್ ಮಾಡ್ದಂಗೆ ಆಗುತ್ತೆ, ನಿಮ್ಮ ಮೈಂಡಿಗೆ ನೀವು ಒಂದು ಹೊಸ ಒಂದು ಫೀಲನ್ನು ಕೊಟ್ಟಂಗಾಗುತ್ತೆ, ಹಾಗೆ ಪ್ರಾಣಾಯಾಮದ ಒಂದು ಬೆನಿಫಿಟ್ಸ್ ಸಹಿತ ನಿಮಗೆ ಸಿಗುತ್ತೆ. ಸೊ ಮಾಡಿ, ಮಿಸ್ ಮಾಡಬೇಡಿ. ಉಸಿರಾಟದ ಅಂಗಗಳ ಸಹಾಯದಿಂದ ಆಕ್ಸಿಜನ್ ಹೇರಳವಾಗಿರುವ ಗಾಳಿಯನ್ನು ನಾವೇನು ಮಾಡ್ತೀವಿ, ಒಳಗೆಳ್ಕೊಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವಂಥ ಗಾಳಿಯನ್ನು ಹೊರಗೆ ಬಿಡ್ತೀವಿ, ಅದನ್ನೇ ನಾವು ಈ ಇದಿಷ್ಟು ಒಂದು ಪ್ರೋಸೆಸ್ನೇ ನಾವು ಬ್ರೀತಿಂಗ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಅಂಗ ಯಾವುದು, ಅದೇ ನಮ್ಮ ರೆಸ್ಪಿರೇಟರಿ ಆರ್ಗನ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ, ಆಕ್ಸಿಜನ್ ಹೆಚ್ಚಾಗಿ ಇರುವಂತಹ ಈ ಗಾಳಿಯನ್ನು ನಾವು ಒಳಗಡೆ ಎಳ್ಕೊಳ್ತೀವಲ್ಲ, ಇದನ್ನು ನಾವು ಇನ್ಹಲೇಷನ್, ಉಚ್ಛ್ವಾಸ ಅಂತ ಹೇಳಿ ಕರಿತೀವಿ. ಈಗ ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವಂಥ ಗಾಳಿಯನ್ನು ಹೊರಗೇನು ಬಿಡ್ತೀವಲ್ವ, ಅದನ್ನು ನಾವು ನಿಶ್ವಾಸ ಅಂತ ಹೇಳಿ ಕರಿತೀವಿ. ಇದು ಜೀವಿಯ ಜೀವನ ಉದ್ದಕ್ಕೂ ಮತ್ತು ಎಲ್ಲ ಸಮಯದಲ್ಲಿಯೂ ನಡೆಯುವಂಥ ಒಂದು ನಿರಂತರ ಕ್ರಿಯೆ.
ಮಲ್ಕೊಂಡಿದ್ದಾರೆ ಅಂದ ತಕ್ಷಣ ಅವ್ರು ಉಸಿರಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಊಟ ಮಾಡಿದ ಟೈಮಲ್ಲಿ ಒಂದು 2-3 hours ಏನಾಗ್ತಿರುತ್ತೆ, ಜೀರ್ಣಕ್ರಿಯೆ ಆಗ್ತಾ ಇರುತ್ತೆ. ಆ ನಂತರ ಏನಾಗಿರುತ್ತೆ, ಸ್ಟಮಕ್ ಈಸ್ ಅಟ್ ರೆಸ್ಟ್, ಬಟ್ ಹೆಚ್ ಸಿ ಎಲ್ ಇರುತ್ತೆ, ಅದೆಲ್ಲ ವರ್ಕ್ ಮಾಡ್ತಿರುತ್ತೆ, ಅದೆಲ್ಲ ನಡೀತಿರುತ್ತೆ. ಬಟ್ ಆ ಡೈಜೆಷನ್ ಅನ್ನೋ ಒಂದು ಪ್ರೋಸೆಸ್ ಸ್ಟಮಕ್ಕಲ್ಲಿ ಮಾತ್ರ. ಈಗ ಬಾಯಲ್ಲಿ ನಾವು ಒಂದು ತುತ್ತು ಅನ್ನನ ಹಾಕ್ತೀವಿ, ಆಗೇನಾಗುತ್ತೆ ಚೆನ್ನಾಗಿ ಅಗದ್ಬಿಟ್ಟು ಏನು ಮಾಡುತ್ತೆ, ಸಲೈವ ಮಿಕ್ಸ್ ಮಾಡ್ಕೊಳ್ಳುತ್ತೆ ಚೆನ್ನಾಗಿ, ಅದು ನೆಕ್ಸ್ಟ್ ಫುಡ್ ಪೈಪ್ ಮೂಲಕ ಜಠರಕ್ಕೆ ಹೋಗುತ್ತೆ. ಇದು ಎಲ್ಲಿವರೆಗೂ, ಫುಡ್ ನಾವು ಬಾಯಿ ಒಳಗಡೆ ಹಾಕೋವರೆಗೂ, ಹೌದಲ್ವಾ? ಯಾವಾಗ ಫುಡ್ ಬಾಯಲ್ಲಿರುತ್ತೋ ಆವಾಗ ಅಗಿಯುತ್ತೆ, ಇಲ್ಲ ಅಂತಂದರೆ ಮಾತಾಡುತ್ತೆ, ಇಲ್ಲ ಸುಮ್ಮನಿರುತ್ತೆ. ಅದೇ ರೀತಿಯಾಗಿ ಆದರೆ ಆ ಥರನೇ ನಮ್ಮ ಈ ಉಸಿರಾಟ ಕ್ರಿಯೆಯಲ್ಲಿ ಆ ಥರ ಇರಲ್ಲ. ಎನಿ ಟೈಮ್ ಎಕ್ಸೆಪ್ಟ್ ನೀವು ನಿಮ್ಮಲ್ಲಿ ಜೀವ ಇಲ್ಲ ಅಂದಾಗ ಮಾತ್ರ ನಾವು ನೋಡ್ಬೋದು, ಉಸಿರಾಟ ಕ್ರಿಯೆ ಇರೋದಿಲ್ಲ. ಈ ಬಿಟ್ಟರೆ ಇನ್ನು ಎಲ್ಲ ಟೈಮಲ್ಲೂ ಉಸಿರಾಟ ಕ್ರಿಯೆ ಇದ್ದೇ ಇರುತ್ತೆ. ಬಟ್ ಸಮಟೈಮ್ಸ್ ನಾವು ಓಡಿ ಬರುವಾಗ ಏನಾಗುತ್ತೆ, ಉಸಿರನ್ನು ಸ್ವಲ್ಪ ದಿಮ್ಮಾಗಿ ಹಿಡಿದಿರ್ತೀವಿ, ಆ ಥರ ಎಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಒಂದು ನಿಮಿಷದಲ್ಲಿ, ಅದಕ್ಕೆ ಜೊತೆಗೆ ಹೇಳಿದೆ ಉಚ್ಛ್ವಾಸ ನಿಶ್ವಾಸ ಹೇಳಿದೆ, ಇದು ಜೀವಿಯ ಜೀವನ ಉದ್ದಕ್ಕೂ ಇರುವಂಥದ್ದು. ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟದ ಸಂಖ್ಯೆಯನ್ನು ನಾವೇನಂತ ಕರಿತೀವಿ, ಶ್ವಾಸಕ್ರಿಯೆಯ ದರ, ಬ್ರೀತಿಂಗ್ ರೇಟ್, ಬ್ರೀತಿಂಗ್ ರೇಟ್ ಅಂಥೇಳಿ ಯಾವುದು ಕರಿತೀವಿ, ಇಲ್ಲಿ ತಗೊಳ್ಳುವಂತಹ ಸಮಯ ಎಷ್ಟು, ಒಂದು ನಿಮಿಷಗಳ ಕಾಲ, ನಾಟ್ ಒನ್ ಹವರ್. ಮಿಸ್ ಮಾಡ್ಕೊಳ್ತಾರೆ ತುಂಬ ಜನ. ಶ್ವಾಸಕ್ರಿಯೆಯ ದರ ಎಷ್ಟು ನಿಮಿಷಕ್ಕೆ ತಗೊಳ್ತೀವಿ, ಒಂದು ನಿಮಿಷಕ್ಕೆ ಒಬ್ಬ ಮನುಷ್ಯ, ಅವರು ಒಬ್ಬ ವ್ಯಕ್ತಿ ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಟ ಸಂಖ್ಯೆಯನ್ನು ಮಾಡ್ತಾನೆ. ಈ ಉಸಿರಾಟ ಸಂಖ್ಯೆಯಲ್ಲಿ ಏನಾಗಿರುತ್ತೆ, ಉಚ್ಛ್ವಾಸನೂ ಇರುತ್ತೆ, ಒಂದು ನಿಶ್ವಾಸ. ಇಟ್ ಮೀನ್ಸ್ ಒಂದು ಉಚ್ಛ್ವಾಸ, ಒಂದು ನಿಶ್ವಾಸ, ಇದೆರಡು ಸೇರಿಬಿಟ್ಟು ಏನಾಗುತ್ತೆ, ಶ್ವಾಸಕ್ರಿಯೆಯ ದರ ಆಗಿರುತ್ತೆ. ಶ್ವಾಸಕ್ರಿಯೆಯಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸಗಳು ಪರ್ಯಾಯವಾಗಿ ನಡೆಯುತ್ತವೆ. ಸೊ ಒಂದು ಶ್ವಾಸಕ್ರಿಯೆ ಅಂತ ಅಂದರೆ ಅಲ್ಲಿಗೇನಾಯಿತು, ಒಂದು ಉಚ್ಛ್ವಾಸ ಮತ್ತು ಒಂದು ನಿಶ್ವಾಸ ಆಗಿರುತ್ತೆ. ಓಕೆ, ಪ್ಲಸ್ ಹಾಗಿದ್ರೆ ನೀವು ಹೇಳ್ಬೋದು 1+1=2 ಆಗಬೇಕಲ್ವ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ಅಂತ. ನೋ, ಬಟ್ ಇಲ್ಲಿ ಏನಾಗುತ್ತೆ, ನಮಗೆ ಒಂದು ಅಂದರೆ ಒಂದು ಉಚ್ಛ್ವಾಸ, ನಾವು ಗಾಳಿಯನ್ನು ಆಕ್ಸಿಜನನ್ನು ತಗೊಳ್ತೀವಿ, ಹಾಗೆ ಒಂದು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕ್ತೀವಿ. ಸೊ ಅಲ್ಲಿಗೇನಾಯಿತು, ಇದನ್ನು ನಾವು ಒಂದು ಉಸಿರಾಟ ಕ್ರಿಯೆ ಅಥವಾ ಒಂದು ಶ್ವಾಸಕ್ರಿಯೆ ಅಂಥೇಳಿ ಕರಿತೀವಿ. ಅರ್ಥ ಆಗ್ತಿದೆ? ಇದನ್ನು ನೀವು ಪ್ಯಾರಾವೈಸ್ ಥರ ಸೆಂಟೆನ್ಸಲ್ಲಿ ಬರ್ಕೊಳ್ಳೋದಕ್ಕಿಂತ ಈ ಥರ ಇಕ್ವೇಷನ್ ಫಾರ್ಮಲ್ಲಿ ನೋಡಿದಾಗ ಜಸ್ಟ್ ನೋಡ್ತಿದ್ದಾಗೇ ಗೊತ್ತಾಗುತ್ತೆ. ಸುಮ್ಮನೆ ಸೆಂಟೆನ್ಸ್ ಥರ ಬರ್ಕೊಳ್ಳೋಕೆ ಹೋಗಬೇಡಿ, ವಾಕ್ಯಗಳ ಮೂಲಕ ಬರ್ಕೊಳ್ಳೋದು ವೇಸ್ಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಸೆಂಟೆನ್ಸ್ ಬರೆಯೋದ್ರ ಬದಲು ಒಂದು ಈಕ್ವೇಷನ್ ಫಾರ್ಮಲ್ಲಿ ಸಿಂಬಾಲಿಕಲಿ ಬರ್ಕೊಂಡ್ರೆ ನಿಮಗೆ ನೋಡ್ತಿದ್ದ ಹಾಗೆ ನೆನಪಾಗುತ್ತೆ. ಹಿಡಿದುಕೊಂಡ ಉಸಿರನ್ನು ಸ್ವಲ್ಪ ಹೊತ್ತಿನ ನಂತರ ಬಿಟ್ಟಾಗ ತೀವ್ರವಾಗಿ ಉಸಿರಾಡಬೇಕಾಗ್ತದೆ ಎಂಬುದನ್ನು ನೀವು ಗಮನಿಸ್ಬೋದು. ಹೀಗೇಕೆ ಅಂಥೇಳಿ ಬೂಜ ಥಿಂಕ್ ಮಾಡ್ತಾ ಇದ್ದಾನೆ. ನೀವು ಜಸ್ಟ್ ಮೂಗನ್ನು ಹಿಡಿದು ಟ್ರೈ ಮಾಡಿದ್ದೆ ಆದರೆ ಆಮೇಲೆ ಏನು ಮಾಡ್ತೀವಿ, ಜೋರಾಗಿ ಅಂತ ಮಾಡ್ಬೋದು. ಅಥವಾ ನಾವು ಫಾಸ್ಟಾಗಿ ಓಡಿ ಬಂದಿರ್ತೀವಿ, ಆವಾಗ ನಾನು ಹೇಳಿದೆ ಅದು ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆಯಲ್ಲಿ ನಾನು ಹೇಳಿದೆ, ಅಲ್ಲೂ ಸಹಿತ ನಾವು ಓಡಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಾಗ ಅಲ್ಲೂ ಸಹಿತ ವಿಪರೀತವಾಗಿ ಜೋರಾಗಿ ಉಸಿರಾಡ್ತಿರ್ತೀವಿ. ಯಾಕೆ ಹಾಗೆ, ಯಾಕಂತಂದರೆ ನಮ್ಮ ಬಾಡೀಲಿ ಆಗ ಆಕ್ಸಿಜನ್ ಡಿಫಿಷಿಯನ್ಸಿ ಆಗಿರುತ್ತೆ, ಆಕ್ಸಿಜನ್ನ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಕಡಿಮೆ ಆಗಿರೋ ಕಾರಣ ನಮ್ಗೆ ಅಲ್ಲೇನಾಗುತ್ತೆ ಹಾಗಿದ್ರೆ, ಆಕ್ಸಿಜನ್ ಬೇಕೇ ಬೇಕು. ಅದಕ್ಕೋಸ್ಕರ ಏನಾಗುತ್ತೆ, ಆಕ್ಸಿಜನ್ನ ತಗೊಳ್ಳೋದಕ್ಕೋಸ್ಕರ ಆ ಟೈಮಲ್ಲಿ ಹೆಚ್ಚು ಉಸಿರಾಟ ಕ್ರಿಯೆ, ಅದು ಸ್ವಲ್ಪ ಹೊತ್ತು ಹಾಗೆ ನಡೀತಾ ಇರುತ್ತೆ. ಆನಂತರ ಬ್ಯಾಲೆನ್ಸ್ಡ್ ಆದಾಗ, ಎಷ್ಟು ಬೇಕೋ ಅಷ್ಟು ಸಪ್ಲೈ ಕರೆಕ್ಟಾಗಿ ಆದಾಗ ಮಾಮೂಲಾಗಿ ಮತ್ತೆ ನಾವು ನಾರ್ಮಲ್ ಸ್ಟೇಜಿಗೆ ಬರ್ತೀವಿ. ಅರ್ಥ ಆಯ್ತಾ? ಇದಿಷ್ಟು ನಿಮಗೆ ಶ್ವಾಸಕ್ರಿಯೆಯ ಬಗ್ಗೆ. ಮುಂದೆ ನಾವು ನೋಡ್ತಾ ಬರೋಣ, ನಿಮ್ಮ ಶ್ವಾಸಕ್ರಿಯೆಯ ದರವನ್ನು ಕಂಡುಹಿಡಿಯಲು ನೀವು ಬಯಸುವಿರಾ, ಹಾಗಿದ್ರೆ ಅದು ಸ್ಥಿರವಾಗಿರುವುದೋ ಅಥವಾ ದೇಹಕ್ಕೆ ಆಕ್ಸಿಜನ್ನ ಅಗತ್ಯಕ್ಕನುಗುಣವಾಗಿ ಬದಲಾಗುವುದೋ ಎಂದು ನೀವು ತಿಳಿಯೋ ಬಯಸುವಿರಾ. ಹೌದು, ನಾವು ತಿಳಿಯೋಕ್ಕೆ ಬಯಸ್ತೀವಿ. ಯಾಕೆ ಅಂತಂದರೆ ಇದು ನಮಗೆ ಮುಖ್ಯವಾಗಿದೆ, ಈಗಿನ ಪರಿಸ್ಥಿತಿಯಲ್ಲಂತೂ ಅತಿ ಮುಖ್ಯವಾಗಿರುವಂಥದ್ದು. ದೇಹಕ್ಕೆ ಯಾವಾಗ ಆಕ್ಸಿಜನ್ ಅಗತ್ಯವಿರುತ್ತೋ ಆಗಲೇನಾಗುತ್ತೆ, ಈ ಶ್ವಾಸಕ್ರಿಯೆಯ ದರದಲ್ಲಿ ಏರುಪೇರು ಆಗೋದಂತೂ ಖಡಾಖಂಡಿತ. ಹಾಗಿದ್ರೆ ಒಂದು ಚಟುವಟಿಕೆ ಮಾಡಿ ನಾವು ನೋಡೋಣ, ಬನ್ನಿ. ಕೆಲವೊಮ್ಮೆ ಹೇಗಾಗ್ಬಿಟ್ಟಿರುತ್ತೆ ಅಂತಂದರೆ, ನಾವು ಉಸಿರಾಡ್ತಿದ್ದೀವ ಅನ್ನೋದೇ ನಮಗೆ ನೆನಪಿರೋದಿಲ್ಲ. ಹೇಗೆ ಅಂತಂದರೆ, ನೀವು ಏನೋ ಸ್ವಲ್ಪ ಯೋಚನೆ ಮಾಡ್ತಾ ಕೂತಿರ್ಬೋದು, ಅವ್ರ ಸುಮ್ಮನೆ ಟಿ ವಿ ನೋಡ್ತಾ ಕೂತಿರ್ತೀರ, ಅವ್ರ ಸಾಂಗ್ ಕೇಳ್ತಾ ಸುಮ್ಮನೆ ಏನೋ ಒಂದು ಯಾವುದೋ ಒಂದು ಲೋಕಕ್ಕೆ ಹೋಗಿರೋ ರೀತಿಯಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಾವು ಶ್ವಾಸಕ್ರಿಯೆ ಮಾಡ್ತಿದ್ದೀವ ಅಂಥೇಳಿ ನೀವು ಯಾರೋ ಬಂದು ಕೇಳಿದ್ವಿ ಅಂತಂದರೆ, ಎಸ್ ಆಮ್ ಐ ಅಂಥೇಳಿ ನಾವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾವು ಶ್ವಾಸಕ್ರಿಯೆ ನಡೆಸುತ್ತಿದ್ದೇವೆ ಎಂಬ ಅರಿವು ನಮಗೆ ಸಾಮಾನ್ಯವಾಗಿ ಇರೋದಿಲ್ಲ. ಅದನ್ನು ನೀವು ಯಾಕಂದರೆ ಅದನ್ನು ಎಚ್ಚರ ವಹಿಸಿ ನಾವು ಮಾಡೋದಿಲ್ಲ. ಇದೇ ಕಾರಣಕ್ಕಾಗಿಯೇ ನಮ್ಮ ಒಂದು ಭಾರತದಲ್ಲಿ ನಾವು ಪ್ರಾಣಾಯಾಮವನ್ನು ಒಂದು ನಾವು ಮಾಹಿತಿ ನಮಗೆ ಸಿಕ್ಕಿದ್ದು. ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಾವು ವಿ ಕಾನ್ಸಂಟ್ರೇಟ್ ಆನ್ ದ ಬ್ರೀತಿಂಗ್. ಆ ಪ್ರಾಣಾಯಾಮದಲ್ಲಿ ಏನಾಗುತ್ತೆ, ನಾವು ಈ ನಮ್ಮ ಶ್ವಾಸಕ್ರಿಯೆಯಲ್ಲಿ ನಾವು
ತುಂಬ ಕಾನ್ಸಂಟ್ರೇಟ್ ಮಾಡಿ ನಾವು ಮಾಡೋದ್ರಿಂದ, ಆ ಒಂದು ಉಸಿರಾಟ ಕ್ರಿಯೆ ಮಾಡೋದ್ರಿಂದ ಏನಾಗುತ್ತೆ, ಆಕ್ಸಿಜನ್ನ ಪ್ರಮಾಣ ನಮ್ಮ ಬಾಡಿಗೆ ಚೆನ್ನಾಗಿ ಸಿಗೋದ್ರಿಂದ ನಮ್ಮ ಬ್ರೈನಿಗೂ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆದಷ್ಟು ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಾಟ್ ಓನ್ಲಿ ಬ್ರೈನ್ ಬಟ್ ಆಲ್ ದ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಈಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಆರ್ ಟ್ರಾನ್ಸ್ಪೋರ್ಟರಿ ಸಿಸ್ಟಮ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತಲ್ವ, ಇದರಲ್ಲೂ ಆದರೂ ಅಷ್ಟೇ. ಬ್ಲಡ್ಡಲ್ಲಿ ಹೆಚ್ಚು ಆಕ್ಸಿಜನ್ ಪ್ರಮಾಣ ಇದ್ದಷ್ಟು, ಆಕ್ಸಿಹಿಮೋಗ್ಲೋಬಿನ್ ಅಂತ ಹೇಳ್ತೀವಲ್ಲ, ಇದರ ಪ್ರಮಾಣ ಚೆನ್ನಾಗಿದ್ದಷ್ಟು ಏನಾಗುತ್ತೆ, ನಮ್ಮ ಬ್ಲಡ್ ಹೆಲ್ದಿ ಆಗಿರುತ್ತೆ. ಅದೇ ರೀತಿಯಾಗಿ ನಾಟ್ ಓನ್ಲಿ ನಾನು ಹೇಳಿದೆ ಬ್ರೈನ್, ಬ್ರೈನಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಆಕ್ಸಿಜನ್ ಪ್ರಮಾಣ ಚೆನ್ನಾಗಿರುತ್ತೋ ಆಗ ನಮ್ಮ ಬ್ರೈನ್ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಅದಕ್ಕಾಗಿಯೇ ಹೇಳೋದು, ತುಂಬ ಜನ ನೀವು ಕೇಳಿರ್ತೀರಾ, ಮೆಡಿಟೇಷನ್ ಮಾಡಿ ಡೈಲಿ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್, ಕೆಲವರು 1 ಅವರ್ಗಟ್ಟಲೆ ಮೆಡಿಟೇಷನ್ ಮಾಡ್ತಾರೆ, ಆರ್ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಟಾರ್ಟ್ ಮಾಡಿ ಮಾಡಿ. ಯಾಕಂತಂದರೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ ಒಂದು. ಇನ್ನೊಂದು, ನಾವು ಒಂದು ಕಡೆ ಒಂದೇ ಒಂದು ವಸ್ತುವಿನ ಕಡೆಗೆ ನಾವೇನು ಮಾಡ್ತೀವಿ, ನಮ್ಮ ಒಂದು ಮೈಂಡನ್ನು ಫಿಕ್ಸ್ ಮಾಡ್ಕೊಳ್ತೀವಿ, ಕಾನ್ಸಂಟ್ರೇಷನ್ ಚೆನ್ನಾಗಿ ಬೆಳೆಯುತ್ತೆ. ಆಗ ಇದೇ ಪ್ರಾಕ್ಟೀಸ್ ಏನಾಗುತ್ತೆ, ಓದುವಾಗಲೂ ಸಹಿತ ಅದು ಮುಂದುವರಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನಾಗುತ್ತೆ. ನಮಗೆ ಹೇಳೋದು ಎಲ್ಲರೂ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದಕ್ಕೆ ಸ್ವಲ್ಪ ಮೈಂಡ್ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದಾದರೆ, ಬೆಟರ್ ಯು ಡೂ ಪ್ರಾಣಾಯಾಮ. ಪ್ರಾಣಾಯಾಮ ಮೆಡಿಟೇಷನ್ ರೀತಿಯೇ ಇರುತ್ತೆ. ಅದಕ್ಕೋಸ್ಕರ ಒಂದು ಮೂಗೊಳ್ಳೆ ಮುಚ್ಕೊಂಬಿಟ್ಟು ಇನ್ನೊಂದು ಕಡೆ ಬಿಡೋದು, ಅದಾದರೆ ನಿಮಗೇನಾಗುತ್ತೆ, ವರ್ಕ್ ಕಂಡೀಷನ್ ಕಂಟಿನ್ಯೂಸ್ ಆಗಿ ಇರೋದ್ರಿಂದ ನೀವು ಅದ್ರ ಕಡೆ ಕಂಟಿನ್ಯೂಸಾಗಿ ಕಾನ್ಸಂಟ್ರೇಷನ್ ಪಕ್ಕಾ ಮಾಡೇ ಮಾಡ್ತೀರಾ. ಬೆಟರ್ ಮಾಡಿ ಸೂರ್ಯನಾಡಿ ಪ್ರಾಣಾಯಾಮ ಮತ್ತು ಚಂದ್ರನಾಡಿ ಪ್ರಾಣಾಯಾಮ ಅಂತಿದೆ, ಅದನ್ನು ಮಾಡ್ಬೋದು. ಕಪಾಲಭಾತಿ ಅಂತಿದೆ, ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಮಾಡಿ. ಮೆಡಿಟೇಷನ್ ತುಂಬ ಹೊತ್ತು ಕೂರೋಕ್ಕಾಗಲ್ಲ, ಕಾಲು ಬರುತ್ತೆ, ಅವರ ನಮಗೊಂಥರ ಬೇರೆ ಕಡೆ ಎಲ್ಲೋ ಥಿಂಕ್, ನಾವು ಆ ಟೈಮಲ್ಲೇ ಆ್ಯಕ್ಚುಲಿ ಥಿಂಕ್ ಮಾಡೋದು ಬೇಡ ಅಂದ್ಕೊಂಡಿರ್ತೀವಿ, ಬಟ್ ವಿಡು ಥಾಟ್ಸ್, ಏನೇನೋ ಏನೋ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡಿ, ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ನೆಕ್ಸ್ಟ್ ನೋಡೋಣ, ಈಗ ನಮಗೆ ಆ ಒಂದು ಅರಿವಿರೋದಿಲ್ಲ, ಹೌದು, ಆದರೂ ನೀವು ಪ್ರಯತ್ನಿಸಿದರೆ ನಿಮ್ಮ ಶ್ವಾಸಕ್ರಿಯೆಯ ದರವನ್ನು ಲೆಕ್ಕ ಹಾಕ್ಬೋದು. ಹೌದು, ಇಟ್ ಈಸ್ ಪಾಸಿಬಲ್. ಉಸಿರನ್ನು ಸಹಜವಾಗಿ ಒಳಗೆ ತೆಗೆದುಕೊಳ್ಳಿ, ಹಾಗೆ ಹೊರಗೆ ಬಿಡಿ. ನೀವೇನು ಉಸಿರಾಟ ಕ್ರಿಯೆ ಮಾಡ್ತಾ ಇದ್ದೀರಾ, ಕಾಮನ್ ಆಗಿರಲಿ, ಒಂದು ನಿಮಿಷನ ನೀವು ನೋಟ್ ಮಾಡ್ಕೊಳ್ಳಿ ಮೊಬೈಲಲ್ಲಿ, ಆರ್ ನಿಮ್ಮ ಹತ್ರ ವಾಚ್ ಇತ್ತು ಅಂತಂದರೆ, ಆರ್ ಸ್ಟಾಪ್ ಕ್ಲಾಕ್ ಇತ್ತು ಅಂತಂದರೆ, ಯೂಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ನೀವು ಉಸಿರನ್ನು ತಗೊಳ್ತಿದ್ದೀರಾ, ಹಾಗೆ ಎಷ್ಟು ಹೊರಗೆ ಬಿಡ್ತಾ ಇದ್ದೀರಾ, ಇದೆರಡನ್ನು ನೀವು ಕೌಂಟ್ ಮಾಡಿಟ್ಕೊಳ್ಳಿ. ಉಸಿರನ್ನು ಹೊರಬಿಟ್ಟ ಸಂಖ್ಯೆಗೆ ಸರಿಯಾಗಿ ನೀವು ಉಸಿರನ್ನು ಒಳಗೆ ಎಳೆದುಕೊಂಡ್ರ, ಅಂದರೆ ಎಷ್ಟು ಸೆಕೆಂಡ್ ನೀವು ಉಸಿರನ್ನು ಎಳೆದುಕೊಂಡ್ರಿ ಅಷ್ಟೇ ಸಮಯನ ನೀವು ಉಸಿರನ್ನು ಹೊರಗೆ ಬಿಡ್ತಿದ್ದೀರಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಾಣಾಯಾಮ ಮಾಡೋದು, ನಾನೇನು ಹೇಳಿದ್ನೆ, ಮೆಡಿಟೇಷನ್ ಮಾಡ್ತೀರಾ, ವಾಟ್ ಎವರ್ ನೀವು ಏನೇ ಮಾಡಿದ್ರು, ಇದು ಈ ದರ ಸಂಖ್ಯೆ ಇದೆಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಎಷ್ಟು ಸೆಕೆಂಡ್, 1-3 ಸೆಕೆಂಡ್ ನೀವು ಉಸಿರನ್ನು ಒಳಗೆ ತಗೊಳ್ತಾ ಇದ್ದೀರಾ ಅಂತಂದರೆ, ಅಷ್ಟೇ ಆ 3 ಸೆಕೆಂಡಲ್ಲೇ ನೀವು ತಗೊಂಡಿರುವಂಥ ಉಸಿರು ಅಷ್ಟೇನು ಒಳಗೆ ಹೇಳ್ಕೊಂಡಿರ್ತೀರಲ್ಲ, ಅಷ್ಟನ್ನೇ ನೀವು ಹೊರಗಡೆ ಬಿಡಬೇಕು. ಅಂದರೆ ಆ ರಿಲ್ಯಾಕ್ಸೇಷನ್, ಒಂದು ಕಾಂಟ್ರಾಕ್ಷನ್ ಆಗ್ತಿರುತ್ತಲ್ಲ, ಅದು ಅದೇ ರೀತಿಯಾಗಿರಬೇಕು. 3 ಸೆಕೆಂಡ್ ತೊಗೊಂಡ್ರಿ ಅಂದರೆ 3 ಸೆಕೆಂಡೇ ಬಿಡಬೇಕು, 4 ಸೆಕೆಂಡ್ ತೊಗೊಂಡ್ರಿ, ಇಟ್ ಮಸ್ಟ್ ಬಿ ಈಕ್ವಲ್ ಅಂತ ಹೇಳ್ತಾರೆ ಅದನ್ನು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬ್ಯಾಲೆನ್ಸ್ಡ್ ಲೈಫ್ ಆಗಿರ್ಬೋದು, ಮೈಂಡ್ ಫಂಕ್ಷನಿಗಾಗಿರ್ಬೋದು. ಉಸಿರನ್ನು ಹೊರಬಿಟ್ಟ ಸಂಖ್ಯೆಗೆ ಸರಿಯಾಗಿ ನೀವು ಉಸಿರನ್ನು ಒಳಗೆ ತೆಳೆದುಕೊಂಡ್ರ, ಈಗ ಚುರುಕಾದ ನಡಿಗೆಯ ಒಂದು ಮತ್ತು ಓಟದ ನಂತರ ಈಗೇನು ಮಾಡಿರಿ, ಫಾಸ್ಟಾಗಿ ಒಂದು ವಾಕ್ ಮಾಡಿ, ಆರ್ ಓಟ ಚೆನ್ನಾಗಿ ಓಡಿ ನೋಡಿ, ಅಥವಾ ಜಾಗಿಂಗ್ ಮಾಡಿ ನೋಡಿ. ಈಗ ನಿಮ್ಮ ಶ್ವಾಸಕ್ರಿಯೆಯ ದರವನ್ನು ಕಂಪೇರ್ ಮಾಡಿ ನೋಡಿ, ಇಲ್ಲಿ ಸ್ವಲ್ಪ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ ಅಲ್ವಾ, ಯಾಕಂದರೆ ವಿ ನೀಡ್ ಮೋರ್ ಆಕ್ಸಿಜನ್. ಒಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡ್ತಿದ್ವಿ ಅಂತಂದರೆ ಅಲ್ಲಿಗೆ ಏನಾಗುತ್ತೆ, ಹೆಚ್ಚು ಎನರ್ಜಿ ಬೇಕೇ ಬೇಕಲ್ವ, ಹೆಚ್ಚು ಎನರ್ಜಿ ಸಪ್ಲೈ ಆಗಬೇಕು ಅಂತಂದರೆ ವಿ ನೀಡ್ ಮೋರ್ ಆಕ್ಸಿಜನ್. ಯಾಕೆ, ನಮ್ಮ ಬಾಡಿಯಲ್ಲಿರುವಂಥ ಗ್ಲೂಕೋಸ್ ಯೂನಿಟ್ಸ್ ಏನಾಗಬೇಕು, ಅದು ವಿಭಜನೆ ಆಗಬೇಕು. ಗ್ಲೂಕೋಸ್ ವಿಭಜನೆ ಆಗಬೇಕು ಅಂತಂದರೆ ಆಕ್ಸಿಜನ್ ಬೇಕು. ಅದೆರಡರ ಒಂದು ವಿಭಜನೆಯಿಂದ ಏನಾಗ್ತದೆ ನಮಗೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಈ ರೀತಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಯಾವಾಗ ಆಕ್ಸಿಜನ್ ದರ ಕಡಿಮೆ ಆಗ್ತಾ ಹೋಗುತ್ತೋ ಅವಾಗೇನಾಗುತ್ತೆ, ನಮ್ಮ ಬಾಡಿಯಲ್ಲಿ ಲ್ಯಾಕ್ಟಿಕ್ ಆಮ್ಲ ಹೆಚ್ಚಾಗ್ತಾ ಹೋಗುತ್ತೆ, ಅದರಿಂದ ನಮ್ಮ ಮಸಲ್ ಕ್ರ್ಯಾಂಪ್ ಆಗಿರ್ಬೋದು, ಕೈ ನೋವು, ಕಾಲು ಆ ರೀತಿಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ಚಟುವಟಿಕೆ ಮುಗಿಸಿದ ನಂತರ ಮತ್ತು ಸಂಪೂರ್ಣ ವಿಶ್ರಾಂತಿಯ ನಂತರ, ಈಗ ಹಾಗಿದ್ರೆ ಸುಮ್ಮನೆ ಮಲ್ಕೊಂಡಿರ್ತೀರ, ಆಗ ನೀವು ಟ್ರೈ ಮಾಡಿ ನೋಡಿ, ಅವ್ರ ಬೆಳಗ್ಗೆ ಎದ್ದ ತಕ್ಷಣ ಟ್ರೈ ಮಾಡಿ ನೋಡಿ, ಈಗ ಆವಾಗ ನಿಮಗೆ ಈಗ ಶ್ವಾಸಕ್ರಿಯೆಯ ದರ ಎಷ್ಟಿದೆ ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಮ ನಿರ್ಣಯಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ ಮತ್ತು ವಿವಿಧ ಸಂದರ್ಭಗಳಲ್ಲಿ ನಿಮ್ಮ ಶ್ವಾಸಕ್ರಿಯೆಯ ದರಗಳನ್ನು ನಿಮ್ಮ ಸಹಪಾಠಿಗಳ ದಾಖಲೆಗಳೊಂದಿಗೆ ಹೋಲಿಸಿ. ಈ ಒಂದು ಪ್ಯಾರದಿಂದ ನೀವೇನು ಬರ್ಕೋಬಹುದು ಇಂಪಾರ್ಟೆಂಟ್ ಅಂತಂದರೆ, ಜಸ್ಟ್ ನೋಟ್ ಆನ್ ದಿಸ್ ಚಾರ್ಟ್.
ಇಷ್ಟೊಂದು ಆಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಾವು ಒಂದು 2 ಪಾಯಿಂಟ್ಸಲ್ಲಿ ನೀವು ಬರ್ಕೊಳ್ಳೋದಾದರೆ, ಹೆಚ್ಚು ನಾವು ಕೆಲಸ ಮಾಡಿದಾಗ ವಿ ನೀಡ್ ಮೋರ್ ಆಕ್ಸಿಜನ್, ಮೋರ್ ಏರ್ ಬೇಕು ನಮಗೆ, ಕಡಿಮೆ ಕೆಲಸ ಇದ್ದಾಗ ಕಡಿಮೆ ಎನರ್ಜಿ ಬೇಕು, ಸೊ ವಿ ನೀಡ್ ಕಡಿಮೆ ಒಂದು ಆಕ್ಸಿಜನ್ ಸಪ್ಲೈ ಸಾಕು. ಇಟ್ ಮೀನ್ಸ್ ವಿ ನಾರ್ಮಲ್ ಆಗಿ ಬ್ರೀತ್ ಮಾಡ್ತಿದ್ವಿ ಅಂತ ಅರ್ಥ. ಈಗ ಹಾಗಿದ್ರೆ ನಾವು ಮಲ್ಕೊಂಡಾಗ ಏನು ಮಾಡ್ತಾ ಇಲ್ಲ, ಸೊ ವಿ ಡೋಂಟ್ ನೀಡ್ ಏರ್ ಅಂತ ಹೇಳೋಕ್ಕಾಗುತ್ತಾ? ನೋ, ಬಟ್ ಉಳಿದಿರುವಂಥ ಆರ್ಗನ್ಸ್ಗಳು ಕೆಲಸ ಮಾಡ್ತಾನೆ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾನೆ ಇರುತ್ತೆ. ಬ್ಲಡ್ ಆ್ಯಕ್ಚುಲಿ ಮಲ್ಕೊಂಡಾಗ ಕಡಿಮೆ ಆಗಿರಬಹುದು, ಬಟ್ ನಮ್ಮ ಹಾರ್ಟ್ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಆಕ್ಸಿಜನ್ ಸಪ್ಲೈ ನಮ್ಮ ಬಾಡಿಗೆ ಬೇಕೇ ಬೇಕು. ಅದಕ್ಕೋಸ್ಕರ ಮಲ್ಕೊಂಡಾಗಲೂ ಸಹಿತ ನಾವು ಉಸಿರಾಡೋದನ್ನು ನಾವು ನೋಡಬಹುದು. ವ್ಯಕ್ತಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದ್ದಾಗ ಅವನು ಅಥವಾ ಅವಳು ವೇಗವಾಗಿ ಶ್ವಾಸಕ್ರಿಯೆ ನಡೆಸ್ತಾಳೆ. ನಮಗೆ ಹೆಚ್ಚು ಆಕ್ಸಿಜನ್ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಫಾಸ್ಟ್ ಆಗಿ ಉಸಿರಾಡ್ತೀವಿ. ಕೆಲವರಿಗೆ ಉಸಿರಾಡೋದೆ ಚೆನ್ನಾಗಿ ಬರೋಲ್ಲ, ಉಸಿರಾಟ ಕ್ರಿಯೆ, ಶ್ವಾಸಕ್ರಿಯೆ ನಾವೇನು ಹೇಳ್ತಿದ್ದೀವಲ್ಲ ಅದನ್ನು ಹೇಗೆ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಸುಮ್ಮನೆ ಒಟ್ರಾಶಿ ಅಂತಾರಲ್ಲ ಆ ಥರ ಇರ್ತಾರೆ. ಬಟ್ ಉಸಿರಾಡೋದನ್ನು ನಾವು ಚೆನ್ನಾಗಿ ಕಲ್ತ್ವಿ ಅಂತಂದರೆ ಆಗೇನಾಗುತ್ತೆ, ನಮ್ಮ ಉಳಿದಿರುವಂತಹ ಆರ್ಗನ್ಸ್ ಅಂಗಗಳೇನಿರ್ತವೆ ಅವೆಲ್ಲ ಅವುಗಳ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ತವೆ. ಅವುಗಳ ಕಾರ್ಯಗಳು ಚೆನ್ನಾಗಾದಾಗ ಏನಾಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ ಏರ್. ಒಂದು ಗಾಳಿ ಆದರೆ ಇನ್ನೊಂದು ನೀರು, ನಾವು ತಗೊಳ್ಳುವಂತಹ ನೀರಿನ ಪ್ರಮಾಣ ನಿಮಗೆ ಗೊತ್ತಿದೆ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹಳೆ ವಿಡಿಯೋಗಳಲ್ಲಿ, ಮತ್ತೆ ಅದನ್ನು ಪುನಃ ನಾವು ನೋಡೋದೇನು ಬೇಡ. ಈಗ ಇದರ ಫಲಿತಾಂಶವಾಗಿ ನಮ್ಮ ಜೀವಕೋಶಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗ್ತದೆ. ಇದು ಆಹಾರದ ವಿಭಜನೆಯ ವೇಗವನ್ನು ಹೆಚ್ಚಿಸುತ್ತದೆ. ಹೆಚ್ಚು ಆಹಾರ ವಿಭಜನೆ ಆಗೋದಕ್ಕೆ ಇದು ಸಹಾಯಕಾರಿಯಾಗಿರುತ್ತೆ ಮತ್ತು ಹೆಚ್ಚಿನ ಶಕ್ತಿ ಬಿಡುಗಡೆ ಆಗ್ತದೆ. ದೈಹಿಕ ಚಟುವಟಿಕೆಯ ನಂತರ ನಮಗೆ ಏಕೆ ಹಸಿವಿನ ಅನುಭವ ಆಗ್ತದೆ ಅನ್ನೋದನ್ನು ಇವಾಗ ನೀವು ಯೋಚನೆ ಮಾಡಬಹುದು. ಯಾಕಂದರೆ ಅಲ್ಲಿ ನಮಗೆ ಗ್ಲುಕೋಸ್ ಸಿಗದೇ ಇದ್ದರೆ ಆವಾಗ ಎಷ್ಟು ಆಕ್ಸಿಜನ್ ಸಿಕ್ಕರೆ ಏನು ಪ್ರಯೋಜನ ಅಲ್ವಾ? ಅದು ಉಳಿದಿರೋ ಕೆಲಸವನ್ನು ಮಾಡ್ತಿರುತ್ತೆ, ಇಲ್ಲ ಅಂತಲ್ಲ. ಯಾಕಂದರೆ ಗ್ಲುಕೋಸ್ನ ಯೂನಿಟ್ಸ್ ಇದ್ದೇ ಇರುತ್ತೆ ನಮ್ಮ ಬಾಡೀಲಿ, ಹೌದು ಒಪ್ಕೊಳ್ತೀನಿ. ಆದರೆ ನಮಗೆ ಶಕ್ತಿಯ ಅನುಭವ ಬೇಕು ಅಂತಂದರೆ ನಾವು ಈಗ ಹಸಿವಿನ ಅನುಭವ ಆಗೋದಂತೂ ದೈಹಿಕ ಚಟುವಟಿಕೆಗಳಾದಮೇಲೆ ಅದೊಂದು ಖಂಡಿತ. ನಿಮಗೆ ಈಗ ಗೊತ್ತಾಗ್ತಿದೆಯಾ ಯಾಕೆ ಕಾರ್ಬೋಹೈಡ್ರೇಟ್ ನಿಂದ ನಾವು ಅದನ್ನು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತೇಳಿ ಕರಿತಿದ್ದೀವಿ ಅಂಥೇಳಿ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇನ್ ದ ಸೇಮ್ ಟೈಮ್ ಇನ್ಸುಲಿನ್ನ ಒಂದು ಫಂಕ್ಷನ್ ಸಹಿತ ಇದರಲ್ಲಿ ಹೆಚ್ಚಾಗಿರುತ್ತೆ. ಇದ್ರ ಬಗ್ಗೆ ನಾವು ಮತ್ತೆ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ನಾನು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಉಳಿದಿರುವಂಥ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ ದ ಸೇಮ್ ಟೈಮ್ ನಿಮಗೆ ದೀಕ್ಷಾ ಪೋರ್ಟಲಲ್ಲಿರುವಂಥ ಕ್ವಶನ್ಸು ಸಹಿತ ನಾನು ಲಾಸ್ಟಿಗೆ ಅಪ್ಲೋಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ನಿಮಗೆ ಅನ್ನಿಸ್ತಾ ಇರುವಂಥ ಒಂದು ಅನುಭವ ಆಗಿರ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥ ರೀತಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ? ಆರ್ ಐ ಥಿಂಕ್ ನನಗೆ ಎಲ್ಲ ಕೊಟ್ಟಿರುವಂಥ ಫೀಡ್ಬ್ಯಾಕಲ್ಲಿ ಇಟ್ಸ್ ಗೋಯಿಂಗ್ ಇನ್ ಎ ರೈಟ್ ವೇ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಟೆಲಿಗ್ರಾಮ್ ರಿಪ್ಲೈ ಆಗಿರ್ಬೋದು, ಆರ್ ಈವನ್ ಇನ್ಸ್ಟಾಗ್ರಾಮಲ್ಲೂ ಸಹಿತ ನನಗೆ ತುಂಬ ಜನ ಫಾಲೋವರ್ಸ್ ಅಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿ ನನಗೆ ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ಕ್ಲಾಸ್ನ ಕೇಳ್ತಾ ಇದ್ದೀವಿ ಹಾಗೆ ಅಂಥೇಳಿ. ಐ ಆಮ್ ವೆರಿ ಹ್ಯಾಪಿ. ಸೊ ಸ್ಟಾರ್ಟ್ ಮಾಡೋಣ. ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕ್ಲಾಸಸ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಎ ಗುಡ್ ಡೇ.